हरे कृष्ण, एल्लरिगू स्वागत. भक्ति रामदास सिंधु क्लास के स्वागत सुस्वागत. ओके, हरे कृष्ण. అదే పడుతుంది ఇంకేవంతుంటుంది. ओम विष्णु पाद कृष्ण ऋषभ ऋषि मद भक्ति संतनम ओम ज्ञान देवनंद से ज्ञानान चलाक चक्षुर मिलकम येन तस्मै श्री गुरवे नमः. श्री चैतन्य मनो विष्णु स्थापितम येन भूतले स्वयं रूप गदानंद दंस वदांतिकम वंदेहम श्री गुरु श्री युत पदकम श्री गुरु वैष्णवांच श्री रूपम सागर जातम सगण रघुनाथ अनंत जीवम साद्वैतम सावधूतम परिहेतम कृष्ण चैतन्य देवम श्री राधा कृष्ण पादान सगण दूता श्री विशाखान्वितम. हे कृष्ण करुणा सिंधु दीनबंधु जगतपति गोपीश गोपिका कांत राधा कांत नमस्ते तत्त कंचन गौरांग राधे वृंदावनेश्वर विषभानुसुदेवी महावदनाय कृष्ण प्रदाय कृष्णाय कृष्ण नामे गौरव पंचकुलपुत्र विश्व कृपा सिंधु पवन विष्णु नमो विष्णु पाद कृष्ण विश्वपुत्र श्रीमती भक्ति स्वामी नमस्ते सारस्वतेव गौरवाणी प्रचार निर्विशेष शून्यवाद पाश्चात जय श्रीकृष्ण चैतन्य प्रभु नित्यानंद श्री अद्वैत गदादर्शी वासवि गौरवोत्तम. हरे कृष्ण 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 हरे हरे राम हरे राम राम राम. इस हरे कृष्ण एल्लरिगू स्वागत. ಭಕ್ತಿ ರಸಾಮೃತ ಸಿಂಧು ಭಕ್ತಿ ಯೋಗ ಸಂಪೂರ್ಣ ವಿಜ್ಞಾನ. ಎಸ್, ಭಕ್ತಿ ರಸಾಮೃತ ಸಿಂಧು ಶ್ರೀಲ ರೂಪ ಗೋಸ್ವಾಮಿ ಅವರ ಅಧ್ಯಯನ ಮತ್ತು ಸಾರಾಂಶ. ಮುನ್ನುಡಿ ಸಂಕ್ಷಿಪ್ತ ಇತಿಹಾಸ ಪದಾರ್ಥ ಭಕ್ತಿ ರಸಾಮೃತ ಸಿಂಧು ಕೃಷ್ಣ ಪ್ರಜ್ಞೆಯ ಪ್ರಜ್ಞೆಯು ಪ್ರೀತಿಯ ಪರಿಪೂರ್ಣತೆಯ ಒಲವು. ಈಗ ಸಂಕ್ಷಿಪ್ತ ಇತಿಹಾಸ ರೂಪ ಗೋಸ್ವಾಮಿ ಯಾರು ನಮ್ಗೆ ಗೊತ್ತಿರಬೇಕು. ಹೇಗೆಂದ್ರೆ ನಮ್ಮ ಈ ಕೃಷ್ಣ ಪ್ರಜ್ಞೆಯ ಬೇಸ್ ರೂಪ ಗೋಸ್ವಾಮಿ ಅಂದ್ರೆ ಪ್ರಭುಪಾದರು ಹೇಳೋದು ರೂಪಾನುಗಾಸ್. ನೋಡಿಲಿ ನಾವು ರೂಪಾನುಗರು. ಭಗವಾನ್ ಚೈತನ್ಯರ ಸರ್ವತಾರ್ಥಿಕ ತತ್ವ ಯಾವುದು? ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರು ಭಗವಾನ್ ಚೈತನ್ಯರ ಬಳಿ ಹೇಗೆ ಸೇರಿದರು? ಭಗವಾನ್ ಚೈತನ್ಯ ರೂಪ ಗೋಸ್ವಾಮಿಗೆ ಸೂಚನೆ ನೀಡುತ್ತಾರೆ. ಆರು ಗೋಸ್ವಾಮಿಗಳ ಪಾಂಡಿತ್ಯ. ನಾವು ರೂಪಾನುಗರು. ನೋಡಿ ಪ್ರಪೋಸಲ್ ಬಂದು ನಾವು ರೂಪಾನುಗರು, ಫಾಲೋವರ್ಸ್ ಆಫ್ ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ ಭಕ್ತಿ ರಸಾಮ ಸಿಂಧುವನ್ನು ಏಕೆ ಸಿದ್ಧಪಡಿಸಿದರು? ಈಗ ಭಕ್ತಿ ರಸ ಅಮೃತ ಸಿಂಧು ಎಂಬ ಪದದ ಅರ್ಥ ಭಕ್ತಿ ಸೇವೆ. ಸೇವೆಯಿಂದ ಪಡೆದ ಆನಂದವು ಆಕರ್ಷಕ ಮತ್ತು ವೈಶಿಷ್ಟ್ಯವಾಗಿರುತ್ತದೆ. ಇದು ಸೇವೆಯನ್ನು ಪ್ರಗತಿಪರವನ್ನಾಗಿಸಲು ಯಾವಾಗಲೂ ಮುನ್ನಡೆಸುತ್ತದೆ. ಇದು ಒಂದು ರೀತಿಯ ಅಮೃತ ಸಂಬಂಧ. ಇದರ ರುಚಿ ತುಂಬಾ ಸಿಹಿಯಾಗಿರುತ್ತದೆ. ಶಾಶ್ವತ ಸನಾತನ ಸಾಗರ. ಈಗ ರಸ ಅಂದ್ರೆ ಪ್ರಾಪಂಚಿಕ ರಸ, ಇಂದ್ರಿಯ ಸುಖ. ಭಕ್ತಿ ರಸ ಅಂದ್ರೆ ನಾವೀಗ ಯಾವುದು ಮಾಡ್ತೇವೆ ಭೌತಿಕವಾಗಿ, ಅದರಲ್ಲಿ ಕೂಡ ನಮಗೆ ರಸ ಉಂಟು. ರಸ ಇಲ್ಲದೆ ನಾವು ಮಾಡುವುದಿಲ್ಲ. ಅದೇ ರೀತಿ ಭಕ್ತಿಯಲ್ಲಿ ಮಾಡುವುದಾಗ ಕೂಡ ರಸ ಉಂಟು. ಟೇಸ್ಟ್, ರಸ ಅಂದ್ರೆ ಟೇಸ್ಟ್.
ಈಗ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಹಾಗಾಗಿ ನಾವು ಇಲ್ಲಿ ನೋಡಿ, ಭೌತಿಕ ಪ್ರಾಪಂಚಿಕ ರಸ ಇಂದ್ರಿಯ ಸುಖ, ರುಚಿಗೆ ಕೊನೆ ಇಲ್ಲ. ಚಪ್ಪಲ ಸುಖ, ಚಪ್ಪಲ ಸುಖ ಅಂದರೆ ಈ ಭಜೌರೇ ಮನ ಅದರಲ್ಲಿ ಉಂಟು. ಭಜೌರೇ ಮನ ಶ್ರೀನಂದ ನಂದನ ಅಭಯ ಚರಣಾರ ವಿಂದರೆ ದುರ್ಲಭ ಮಾನವ ಜನ್ಮ ಸತ್ಸಂಗೇ ಭಜೌ ಹೇ ಪದ ಭವೋ ಭಜೌರೇ ಪದ ನೀತಿ ರೇ. ಅದರಲ್ಲಿ ಬರ್ತದೆ ಒಂದು ನಿಮಿಷ. ಭಜೌ ರೇ ಮನ ಚಪಲ ಸುಖ ಎಸ್ ತರೋ ಹೇ ಭವ ಸಿಂಧುರೆ. ಓಕೆ. ಶೀತ ಆಟಪ ಭಾತ ಭರೀಶನ ಯದಿ ನ ಜಾಮಿನಿ ಜಾಗಿರೆ ಬಿಫಲೆ ಸೇವಿನು ಕೃಪಣಾದುರಜನ ಚಪಲ ಸುಖ ಲಭ ಲಾಗಿರೆ. ಈ ಚಪಲ ಸುಖ, ಚಪಲ ಸುಖ ಲಭ ಲಾಗಿರೆ ಅಂದ್ರೆ ಅರ್ಥ ಎಂದ ಮೀನಿಂಗ್ ನೋಡು. ನಿದ್ರೆ ಇಲ್ಲದೆ ಉಷ್ಣ ಶೀತ ಗಾಳಿ ಮಲೆಗಳ ವೇದನೆಯನ್ನು ಅನುಭವಿಸಿದ ಹಗಲು ರಾತ್ರಿ ಕಳೆದಿದ್ದೇನೆ. ಒಂದು ಕಣ ಮಾತ್ರ ಚಂಚಲ ಸುಖಕ್ಕಾಗಿ ದುಷ್ಟರು ಕೃಪಣರು ಆದ ಜನರಿಗೆ ವ್ಯರ್ಥವಾಗಿ ಸೇವೆ ಮಾಡಿದೆ. ಸ್ವಲ್ಪ ಸುಖ ಇದಕ್ಕೆ ಸನಾತನ ಗೋಸ್ವಾಮಿ ಹೇಳುವಂಥದ್ದು. ಯಾರು ಗೋಸ್ವಾಮಿಯಲ್ಲಿ? ಸನಾತನ ಗೋಸ್ವಾಮಿ ಕೊಡೋರು, ರೂಪ ಗೋಸ್ವಾಮಿ ಅಣ್ಣ. ಸನಾತನ ಗೋಸ್ವಾಮಿ ಹೇಳುವಂಥದ್ದು, ಚೈತ್ರಮಹಾಪ್ರಭುವನ್ನು ಭೇಟಿ ಆಗ್ತಾರೆ ಕಾಶಿ ವಾರಣಾಸಿಯಲ್ಲಿ. ಆಗ ಇವರು ಹೇಳುವಂಥದ್ದು, ನಾನು ಜಗಾಯಿ ಮದಾಯಿಗಿಂತ ನೀಚ. ಯಾಕೆಂದ್ರೆ ಜಗಾಯಿ ಮದಾಯಿ ನನ್ನಷ್ಟು ನೀಚರಲ್ಲ. ನಾನು ನವಾಬ್ ಹುಸೇನ್ ಶಾ ಅವ ಅಂದರೆ ಹಸುವನ್ನು ತಿನ್ನುವವ, ಹಸುವನ್ನು ಕಡಿಯುವವ. ಅವನಿಗೆ ನಾನು ಸೇವೆ ಮಾಡ್ತಿದ್ದೆ. ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ರೂಪ ಗೋಸ್ವಾಮಿ. ಹಾಗಾಗಿ ಹಸುವನ್ನು ತಿನ್ನುವವ, ಹಸುವನ್ನು ಕೊಂದವನು ನಾನು ಸೇವೆ ಮಾಡಿದ್ದೇನೆ. ನನ್ನ ಚಪ್ಪಲ ಸುಖಕ್ಕೆ ನಾನು ಮಾಡಿದ್ದೇನೆ. ಹಾಗಾಗಿ ನಾನು ಕೂಡ ಹಸುವಿಂದ ಆಗಿದೆ. ಅಲ್ಲಿ ಕೂಡ ಅದನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೂಡ ಅದೇ, ಚಂಚಲ ಸುಖಕ್ಕಾಗಿ ದುಷ್ಟರು ಕೃಪಣರು. ಅಂದರೆ ಈ ಸುಖ ಏನು ಸುಖ ಅಲ್ಲ, ಸುಖ ಅಲ್ಲ ಅದು. ಅದು ನಾವು ಸುಖದಿಂದ ಪ್ರಪದ ಹೇಳ್ತಾರೆ ಇದಕ್ಕೆ ಮಿರಾಜ್. ಮಿರಾಜ್ ಅಂದ್ರೆ ಎಂತ? ಈ ಮರುಭೂಮಿಯಲ್ಲಿ ಒಂಟೆ, ಒಂಟೆಗೆ ತುಂಬಾ ಬಾಯಾರಿಕೆ ಆಗ್ತದೆ ನೀರಿಗೆ ಹೋಗುವಂಥದ್ದು. ನೀರು ಕುಡಿಲಿಕ್ಕೆ ದೂರದಲ್ಲಿ ನೋಡ್ತದೆ ನೀರಿನ ಥರ ಇರ್ತದೆ, ಹತ್ತಿರ ಹೋಗಿ ನೀರಲ್ಲ ಅದು, ಅದು ಜಸ್ಟ್ ಒಂದು ಚಾಯ್, ಮಿರಾಜ್. ಅದೇ ರೀತಿ ಚಪಲ ಸುಖ, ಅದಕ್ಕೆ ರುಚಿ ಕೊನೆ ಇಲ್ಲ. ಆದ್ದರಿಂದ ಸ್ಥಾನ ಬದಲಾವಣೆಗಳು ಭೋಗ ಮತ್ತು ತ್ಯಾಗ. ಭೋಗತ್ಯಾಗವನ್ನು ಹೇಗೆ ತಿಳಿಯುವಂಥದ್ದು? ಭೋಗತ್ಯಾಗವನ್ನು ಪ್ರಭಾವಿರುವಂಥದ್ದು ಭೌತಿಕ ಸುಖ. ಇದು ಭೌತಿಕ ಎಂಗೇಜ್ಮೆಂಟ್ ಅಂದರೆ, ಮೆಟೀರಿಯಲ್ ಎಂಗೇಜ್ಮೆಂಟ್ ಅಂದರೆ ನಾವು ಪರ್ಟಿಕ್ಯುಲರ್ ಸ್ಟೇಟಸನ್ನು ಕೆಳಕ್ಷಣಕ್ಕೆ ಮಾತ್ರ ನಾವು ಸಿಗುವಂಥದ್ದು, ಮತ್ತೆ ಅದು ಚೇಂಜ್ ಆಗ್ತದೆ. ಇದಕ್ಕೆ ಭೋಗತ್ಯಾಗ ಅಂದ್ರೆ ಪೊಸಿಷನ್ ಆಲ್ಟರ್ನೇಟ್ ಆಗ್ತಾ ಇರ್ತದೆ. ಅಂದ್ರೆ ಇಂದ್ರ ಸುಖ ಮತ್ತೆ ವೈರಾಗ್ಯ. ಕೆಲವು ಸಲ ನಾವು ಇಂದ್ರ ಸುಖ ಮಾಡ್ತೇವೆ, ಕೆಲವು ನಮಗೆ ಇಂದ್ರ ಸುಖ ಬೇಡ ವೈರಾಗ್ಯ ಮಾಡುವಂತ ಆಗ್ತದೆ. ಭೋಗತ್ಯಾಗ ಬದಲಾವಣೆಗಳು ಪ್ರಭುಪಾದ ಹೇಳುವಂಥದ್ದು, ಇಂದ್ರಿಯ ಸುಖ ಮತ್ತೆ ಕೃಷ್ಣ ಪ್ರಜ್ಞೆ ಒಟ್ಟೊಟ್ಟಿ ಹೋಗುವುದಿಲ್ಲ ಅಂತ. ಹೇಗೆ ಅಂದ್ರೆ, ನೀವೊಂದು ಬೆಂಕಿಯನ್ನು ಹೊತ್ತಿಸ್ತೀರಿ, ಅದೇ ಟೈಮ್ಗೆ ನೀವು ನೀರು ಹಾಕಿದ್ರೆ ಅಂತ ಆಗ್ತದೆ, ಬೆಂಕಿ ಅಲ್ಲಿ ಆರಿ ಹೋಗ್ತದೆ. ಹಾಗಾಗಿ ಭೌತಿಕ ಹೇಗೆ ಅಂದ್ರೆ ಹಾಗೆ,
ಒಮ್ಮೆ ನಾವು ಮಾಡುವಂತ ಹಿಂದೆ ಸುಖ ಮಾಡ್ತೇವೆ ಮತ್ತೆ ನಮ್ಗೆ ಬೇಡ ಅಂತ ಆಗ್ತದೆ. ಯಾಕೆಂದ್ರೆ ನಮ್ಗೆ ಹೈಯೆಸ್ಟ್ ಟೇಸ್ಟ್ ಗೊತ್ತಿಲ್ಲ, ಭಕ್ತಿ ರಸ ಗೊತ್ತಿಲ್ಲ ನಮ್ಗೆ. ಭಕ್ತಿ ರಸ ಗೊತ್ತಿದ್ರೆ ನಾವು ಎಸ್ ಡಿಟರ್ಮೈಂಡ್ ಆಗಿ ದೃಢ ಸಂಕಲ್ಪದಲ್ಲಿರ್ತೇವೆ. ಎಸ್ ಚಪಲ ಸುಖ ಹೇಗೆಂದ್ರೆ ನೋಡಿ, ಪ್ರಭುಪಾದ ಇದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಎಕ್ಸಾಂಪಲ್ ನಾ ಹೇಳ್ತೇನೆ. ಹೇಗೆಂದ್ರೆ ಬಿಸ್ನೆಸ್ ಮ್ಯಾನ್ ಅವ ಇಡೀ ವಾರ ಇಡೀ ಕೆಲಸ ಮಾಡ್ತಾನೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವನಿಗೆ. ಕೆಲವರೆಲ್ಲ ಕಂಪನಿದು ತುಂಬ ಹೆಡ್, ನ್ಯಾಷನಲ್ ಸ್ಟೇಟ್ ಹೆಡ್ ಎಲ್ಲ, ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ತುಂಬ ಕೆಲಸ ಮಾಡುವಂಥದ್ದು. ಮತ್ತೆ ಅವರೊಟ್ಟಿಗೆ ಕರೆಕ್ಟ್ ನಿದ್ರೆ ಮಾಡೋದಿಲ್ಲ, ಟ್ಯಾಬ್ಲೆಟ್ ಎಲ್ಲ ಇರ್ತದೆ, ಬಿ ಪಿದು ಟ್ಯಾಬ್ಲೆಟ್, ಶುಗರ್ ಟ್ಯಾಬ್ಲೆಟ್, ಆ ಟ್ಯಾಬ್ಲೆಟ್, ಈ ಟ್ಯಾಬ್ಲೆಟ್, ಎಲ್ಲ ಟ್ಯಾಬ್ಲೆಟ್ ಒಟ್ಟಿಗೆ ಅವರು ಬದುಕುವಂಥದ್ದು. ಹಾಗಾಗಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ, ಅದು ಕೆಲಸ ಮಾಡ್ತಾನೆ. ಎಷ್ಟು ಕೆಲಸ ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಲಗ್ಲಿಕ್ಕೆ ಹೋಗುವಂಥದ್ದು ಅವರೆಲ್ಲ 1 ಗಂಟೆಗೆ ಅಲ್ಲ, ಬೆಳಿಗ್ಗೆ 7 ಗಂಟೆಗೆ ಹೇಳ್ತಾರೆ ಫುಲ್ ಪ್ಲಾನ್. 9 ಗಂಟೆಗೆ ಆಫೀಸ್ ಹೋಗ್ತಾರೆ, ಹೋಗುವಾಗ ಕೆಲಸ 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 ಇಡೀ ದಿವಸ, ಅಂದ್ರೆ ಆಲ್ಮೋಸ್ಟ್ 18 ಗಂಟೆ ಕೆಲಸ ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ ಇದು ಹೇಗೆ ಅಂದ್ರೆ ಕತ್ತೆ ತರ. ಕತ್ತೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ, ಕತ್ತೆ ಹೇಗೆ ಅಂದ್ರೆ ಡೋಬಿಯವ ಲಾಂಡ್ರಿ, ಅವನಿಗೆ ಕೆಲಸ ಮಾಡುವಂತ ಕತ್ತೆ ಬೆಳಿಗ್ಗೆ 7 ಗಂಟೆಗೆ ಹೋಗ್ತದೆ ಕತ್ತೆ ಕೆಲಸಕ್ಕೆ. ಅಂದ್ರೆ ಡೋಬಿಯವ ಅದರ ಮೇಲೆ ಬಟ್ಟೆ ಹಾಕುವಂಥದ್ದು, ಅದು ಕೊಂಡೋಗಿ ಎಲ್ಲಿಗೆ ಪ್ಲೇಸಿಗೆ ರೀಚ್ ಆಗ್ತದೆ, ಅಂದ್ರೆ ರೀಚ್ ಆಗ್ತದೆ. ಹಾಗೆ 7 ಗಂಟೆಯಿಂದ ರಾತ್ರಿ 8:30 ತನಕ ಕೆಲಸ ಮಾಡ್ತದೆ. ಮತ್ತೆ ಕತ್ತೆ ಹೇಗೆ ಅಂದ್ರೆ ಆಚೆಚೆ ನೋಡುವುದಿಲ್ಲ. ಪ್ರಭುಪಾದ ಹೇಳಿದ್ರೆ ಕತ್ತೆದ ಮೈಂಡ್ ಅಲ್ಲಿ ಹೇಗೆ ಅಂದ್ರೆ ನಾನು ಡೋಬಿಯವನಿಗೆ ಕೆಲಸ ಮಾಡಿದ್ರೆ ನನಗೆ ತಿನ್ಲಿಕ್ಕೆ ಕೊಡ್ತಾನೆ. 8:30 ಆಗುವಾಗ ಡೋಬಿಯೋ ಎಂತ ಮಾಡುವಂತ ಸ್ವಲ್ಪ ಹುಲ್ಲನ್ನು ಕೊಡುವಂಥದ್ದು. ಪ್ರಭುಪಾದ ಹೇಳ್ತಾರೆ ಎಂತ ಮೂರ್ಖ ಕತ್ತೆ, ಆಚೆಚೆ ನೋಡಿದ ಹುಲ್ಲು ಉಂಟಂತೆ. ಆದ್ರೆ ಕತ್ತೆಗೆ ನಾನು ಕೆಲಸ ಮಾಡಿದ್ರೆ ಮಾತ್ರ ಸಿಗುವಂಥದ್ದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ ಪ್ರಭುಪಾದ, ಅದರಲ್ಲೇ ಪ್ರಭುಪಾದ ಹೇಳುವಂಥದ್ದು, ಒಂದು ದಿವಸ ಇನ್ನೊಂದು ಕತ್ತೆ ಹೇಳುವುದಂತೆ ಕತ್ತೆಗೆ, ನೀನು ಯಾಕೆ ಅವನಿಗೆ ಇಷ್ಟು ಕೆಲಸ ಮಾಡ್ತಾ ಇದೀಯ ಬೆಳಿಗ್ಗೆಯಿಂದ ರಾತ್ರಿ ತನಕ? ಒಂದು ವಿಷಯ ಉಂಟು ಹೇಳ್ಬೇಡ ಯಾರ ಹತ್ರ ಕೂಡ. ಎಂತ ವಿಷಯ? ಒಂದು ದಿವಸ ಆ ಡೋಬಿ ಅವ ಹೇಳಿದು, ಅವನ ಮಗಳಿಗೆ ಹೇಳಿದು, ನೀನು ಸ್ವಲ್ಪ ಗಲಾಟೆ ಮಾಡಿದ್ರೆ ನಾನು ಕತ್ತೆ ಒಟ್ಟಿಗೆ ಮದುವೆ ಮಾಡಿಸ್ತೇನೆ. ಈ ಕತ್ತೆ ಅದನ್ನು ಸೀರಿಯಸ್ ಆಗಿ ತಗೊಂಡಿದೆ. ಪ್ರಭುಪಾದ ಹೇಳುವಂಥದ್ದು ಭೌತಿಕ ಲೋಕದಲ್ಲಿ ಕೂಡ ಜನರು ಈ ರೀತಿಯಂತೆ ಕೆಲಸ ಮಾಡುವಂಥದ್ದು, ಬೆಳಿಗ್ಗೆ ಹೋಗುವಂಥದ್ದು 7 ಗಂಟೆಗೆ, ರಾತ್ರಿ 9 ಗಂಟೆಗೆ ಬರುವಂಥದ್ದು. ಮತ್ತೆ ಎಂತಂದ್ರೆ ಎಣಿಸುವಂಥದ್ದು, ಆ ಅದು ಹ್ಯಾಪಿನೆಸ್ ಅಂದ್ರೆ ಹೇಗೆ ಆ ಕತ್ತೆ ಯೋಚನೆ ಮಾಡ್ತದೆ, ಡೋಬಿಯವ ಮಗಳು ನನಗೆ ಕೊಡ್ತಾನೆ ಅಂದ್ರೆ ಇದು ಜಸ್ಟ್ ಮಿರಾಜ್, ಹ್ಯಾಪಿನೆಸ್ ಇಲ್ಲ ಅಲ್ಲಿ. ಹಾಗೆ ನಾವು ಮಾಡುವಂಥ ಕೆಲಸ ಯಾಕೆ ಹ್ಯಾಪಿನೆಸ್ ಸಿಗಲಿ ಅಂತ. ಹಾಗಾಗಿ ಅವ ವಾರೈಡಿ ಕೆಲಸ ಮಾಡ್ತಾನೆ, ಮತ್ತೆ ಅವನಿಗೆ ಚೇಂಜ್ ಬೇಕು. ವೀಕೆಂಡ್ಗೆ ಎಲ್ಲಿಯಾದರೂ ಹೋಗ್ತಾನೆ, ಇದನ್ನೆಲ್ಲ ಮರೀಲಿಕ್ಕೆ, ಕುಡಿಲಿಕ್ಕೆ ಎಲ್ಲಿಯಾದ್ರೂ ಎಂತಾದ್ರು ಮಾಡ್ತಾನೆ ಅವನು. ವೀಕೆಂಡ್ ಆದಮೇಲೆ ಸೇಮ್ ಅದೇ ರಾಗ ಅದೇ ತಾಳ. ಹಾಗಾಗಿ ಇದು ವಿಷಯ. ಹಾಗಾಗಿ ಎಂತಾಗ್ತದೆ ಅಂದ್ರೆ ಭೌತಿಕದಲ್ಲಿ ನಮ್ಗೆ ಒಮ್ಮೆ ಭೋಗ ಮಾಡುವಂತ ಆಗ್ತದೆ, ಒಮ್ಮೆ ತ್ಯಾಗ ಮಾಡುವಂತ ಆಗ್ತದೆ. ಭೋಗ ತ್ಯಾಗ ಅಂತಿಮವಾಗಿ ಸಾವಿನಿಂದ ಗುಣ ಕಾಣುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ ಒಬ್ಬ ಫ್ಯಾಮಿಲಿಯಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಮತ್ತೆ ಫ್ಯಾಮಿಲಿಗೆ ಎಲ್ಲ ಕಂಫರ್ಟ್ ಕೊಡ್ತಾನೆ, ಅದೊಂದು ರಸ ಅಂತೆ, ಅವನಿಗೆ ಖುಷಿ ಆಗ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದು ಜೀವ ಗೋಸ್ವಾಮಿ ಹೇಳುವಂತದ್ದು. ಈ 6 ಗೋಸ್ವಾಮಿಲಿ ಒಂದು ಗೋಸ್ವಾಮಿ ಅಂದ್ರೆ ಇವರದ್ದು ನೆಫ್ಯೂ, ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ನೆಫ್ಯೂ.
ಜೀವಕೋಶ. ಜೀವಕೋಶಂ ಎಂತ ಹೇಳ್ತಾರೆ ಅಂದ್ರೆ, ಒಂದು ಎಕ್ಸಾಂಪಲ್ ಭಕ್ತನಿಗೆ ಎಕ್ಸಾಂಪಲ್ ಕೊಡ್ತಾರೆ. ಭಕ್ತ ಹೇಗೆ ಅಂದ್ರೆ, ಒಬ್ಬ ಹಳ್ಳಿಯಿಂದ ಬಾಂಬೆಗೆ ಹೋಗ್ತಾನೆ ಕೆಲಸಕ್ಕೆ. ಎಂತ ಕೆಲಸ? ಚೌಕಿದಾರ ಕೆಲಸ, ವಾಚ್ಮ್ಯಾನ್. 5,000 ಸಂಬಳ ಸಿಗ್ತದೆ ಅವನಿಗೆ, 5,000 ಸಂಬಳ. ಬಾಂಬೆಲಿ ಎಲ್ಲಿ ಇರ್ತಾನೆ? ಜೋಬ್ಡಿ ಪಟ್ಟಿಯಲ್ಲಿ ಇರ್ತಾನೆ, ಶಾಲ್ ಅಂತ ಹೇಳ್ತೇವೆ ನಾವು, ಶಾಲ್. ಅಲ್ಲಿ ರೆಂಟ್ ಎಷ್ಟು? 400 ರೂಪಾಯಿ. ಆದ್ರೆ ಬಾಗಿಲಿಲ್ಲ ಮನೆಗೆ, ಈ ಒಂದು ಕರ್ಟನ್ ತರ ಇರ್ತದೆ. ಮತ್ತೆ ಮನೆ ಎದುರು ಚರಂಡಿ ಎಲ್ಲ ಎಂತ ಹೇಳುವಂಥದ್ದು, ಅಲ್ಲೇ ಮೂತ್ರ ಮಾಡೋದು, ಅಲ್ಲೇ ಮಲ ಮಾಡುವಂಥದ್ದು, ಎಲ್ಲ ಗಲೇಜೆಲ್ಲ ಉಂಟು. ರಾತ್ರಿ ನುಸಿ ಎಲ್ಲ ಕಚ್ತಾ ಇರ್ತದೆ. ರೇಟ್ ಕಡಿಮೆ, 400 ರೂಪಾಯಿ. ಅವ ಮನೆಯಿಂದ ಹೋಗುವಾಗ ಕೆಲಸಕ್ಕೆ, ಕೆಲಸದಿಂದ ಬರುವಾಗ ಅವ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಯಾರ ಬಗ್ಗೆ? ಅವನ ಫ್ಯಾಮಿಲಿ ಬಗ್ಗೆ. ಯಾಕಂದ್ರೆ 400 ರೂಪಾಯಿ ಒಂದು ಅಲ್ಲಿ ಬಾಡಿಗೆ ಚಾಲಲ್ಲಿ, ಮತ್ತೆ 600 ರೂಪಾಯಲ್ಲಿ ಒಂದು ಊಟದೆಲ್ಲ ಹೋಗ್ತದೆ, ಊಟ ಮತ್ತೆ ಇತರ ಖರ್ಚೆಲ್ಲ. 4,000 ಮನೆ ಗಳಿಸ್ತಾನೆ. ಅದ್ರಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಹೆಂಡತಿ ಒಳ್ಳೆ ಸಾರಿ ತೆಗಿತಾಳೆ, ನನ್ನ ದೊಡ್ಡ ಮಗ ಶಾಲೆಗೆ ಹೋಗ್ತಾನೆ, ಸಣ್ಣ ಮಗ ಹಾಲು ಕುಡಿತಾನೆ. ಅವನಿಗೆ ಖುಷಿ ಆಗ್ತದೆ, ಅದು ರಸ. ಅದರಲ್ಲಿ ಅವನಿಗೆ ಎಂತ ಖುಷಿ ಉಂಟು. 4,000 ಕಳಿಸೋದು ಯಾಕೆವ? ಖುಷಿ ಉಂಟು ಅವನಿಗೆ, ಅದು ರಸ ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಕಷ್ಟಪಟ್ಟು ದುಡಿತಾನೆ, ಅವನಿಗೆ ಅದರಲ್ಲಿ ಒಂದು ರಸ ಸಿಗ್ತದೆ. ಆದರೆ ಆ ರಸ ಅಲ್ಲಿಯೇ ಕಂಪ್ಲೀಟ್ ಎಂಡ್ ಆಗ್ತದೆ, ಯಾವಾಗ? ಅವ ಸಾಯುವಾಗ. ಇದು ಮೆಟೀರಿಯಲ್ ರಸ, ಅಂತಿಮವಾಗಿ ಸಾವಿನಿಂದ ಕೊನೆ ಕಾಣುತ್ತದೆ. ಈಗ ಅದೇ ಪರ್ಸನ್ 4,000 ಕಳಿಸೋದು, ಅಲ್ಲಿ ಅವನು ಮೃತ್ಯು ಆಯಿತು, ರಸ ಇಲ್ಲ, ಅದು ಹೋಯ್ತು. ಆದ್ರೆ ಜೀವಕೋಶ ಹೇಳುವಂಥದ್ದು ಭಕ್ತ ಹೇಗೆ ಅಂದ್ರೆ, ಹೇಗೆವ 4,000 ಕಳಿಸಿ ತುಂಬಾ ಖುಷಿಯಲ್ಲಿದ್ದಾನೆ, ಆದ್ರೆ ಅವ ತುಂಬಾ ಕಷ್ಟದಲ್ಲಿ, ರಾತ್ರಿ ಎಲ್ಲ ಮಲಗೋಗಿ ಎಲ್ಲ ನುಸಿ ಎಲ್ಲ ಕಚ್ಚದೆ ಅವನಿಗೆ, ನುಸಿ ಕಚ್ಚಿ ತುಂಬಾ ಕಷ್ಟದಲ್ಲಿ, ಅಂದ್ರೆ ಸ್ಮೆಲ್ ಬರುವಂಥದ್ದು, ಸ್ಟಿಂಕ್ ಆಗುವ ಸ್ಮೆಲ್, ಅದನ್ನು ಸಹಿಸಿಕೊಂಡಿದ್ದಾನೆ. ಯಾಕೆ? ಫ್ಯಾಮಿಲಿಗೋಸ್ಕರ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಸೇಮ್ ಭಕ್ತ ಹೀಗೆ ಅಂತೆ, ಅವನಿಗೆ ಎಂತ ಬೇಡ ಜೀವಕೋಶ ಇರುವಂಥದ್ದು. ಆದ್ರೆ ಕೃಷ್ಣನಿಗೋಸ್ಕರ ಎಲ್ಲವನ್ನ ಅವ ತ್ಯಾಗ ಮಾಡ್ಲಿಕ್ಕೆ, ಅಂದ್ರೆ ಹೇಗಂದ್ರೆ ಈಗ ಶೆಕೆಗಾಲ, ಈಗ ಇಲ್ಲಿ ತುಂಬಾ ಶೆಕೆ ಉಂಟು. ಈಗ ನಾವು ಬೆಳಿಗ್ಗೆ ಭಗವಂತನಿಗೆ ಚಂದನ ಹಚ್ತೇವೆ. ಯಾಕೆ? ಕೃಷ್ಣನಿಗೆ ಕೂಲ್ ಆಗ್ಬೇಕು. ಅಂದ್ರೆ ನಾವು ಸಣ್ಣ ಡಿಟೀಸ್ ಉಂಟು, ಗೌರವನಿ ತಾಯಿ ಮತ್ತೆ ರಾಧಗೋವಿಂದ, ಅದಕ್ಕೆ ನಾವು ಸ್ನಾನ ಮಾಡುವಾಗ ಚಂದನದಿಂದ ನಾವು ಹಚ್ಚಿ ಮತ್ತೆ ಸ್ನಾನ ಮಾಡಿಸುವಂಥದ್ದು, ಏಕೆಂದ್ರೆ ಕೂಲ್ ಆಗಲಿ ಅಂತ. ಆದ್ರೆ ನಾವು ಸ್ನಾನ ಮಾಡುವಾಗ ಅದನ್ನು ಹಚ್ಚುವುದಿಲ್ಲ, ನಾವು ಹಚ್ಚುವುದಿಲ್ಲ. ಈಗ ನೋಡಿ ಬೆವರ್ತಾ ಉಂಟು, ಇಲ್ಲಿ ಫ್ಯಾನ್ ಇಲ್ಲ, ಫ್ಯಾನ್ ಹಾಳಾಗಿದೆ, ಓಕೆ. ಆದ್ರೆ ನಾವು ದೇವರಿಗೆ ಅಲ್ಲಿ ಫ್ಯಾನ್ ಹಾಕಿದೆ. ಇದರ ಅರ್ಥ ಎಂತ? ಜೀವಕೋಶ ಹೇಳುವಂಥದ್ದು ಭಕ್ತ ಅವನಿಗೆ ಎಂತ ಇನ್ಕನ್ವೀನಿಯನ್ಸ್ ಕಾಸ್ ಆಗ್ಲಿ ಕೂಡ ಅಂದ್ರೆ ಅದ್ರಲ್ಲಿ ಇರ್ತಾನೆ ಅಂತ, ಎಂತ ಬೇಕು ಅವ ಸಫರ್ ಆಗ್ಲಿ ರೆಡಿ. ಆದ್ರೆ ಕೃಷ್ಣನನ್ನು ಒಳ್ಳೆ ರೀತಿ ನೋಡುವಂಥದ್ದು. ಆದ್ರೆ ಇಲ್ಲಿ ನನ್ನ ಎಕ್ಸಾಂಪಲ್ ಯಾಕೆ ಹೇಳಿದಂದ್ರೆ, ಅಲ್ಲಿ ರಸ ಉಂಟು ಅವನಿಗೆ, ಅವನ್ 4,000 ಕಳಿಸ್ತಾನೆ, ಅವನಿಗೆ ಖುಷಿ ಆಗ್ತದೆ, ಯೋಚನೆ ಮಾಡ್ತಾ ಇರ್ತಾನೆ. ಕಷ್ಟಪಟ್ಟರು ಕೂಡ ಅಲ್ಲಿ ಅದು ಎಂಡ್ ಆಗ್ತದೆ, ಅಂತಿಮವಾಗಿ ಸಾವಿನಿಂದ. ಹೇಗೆ ಅವ ಆಸ್ ಸೂನ್ ಆಸ್ ಅವ ಸತ್ತ ಮೇಲೆ ಅದು ಇಲ್ಲ ಎಂತ ಹೇಳುವಂಥದ್ದು, ಆ ರಸ ಇಲ್ಲ. ಮತ್ತೆ ಮುಂದಿನ ದಿನ ಮಾನವ ಜನ ಪಡೆಯುವ ಆಶ್ವಾಸನೆ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಈಗ ನಮ್ಮ ಭೌತಿಕ ರಸ, ನಾವೀಗ ನಮ್ಮ ಫ್ಯಾಮಿಲಿ, ನಮ್ಮ ಆಕ್ಸಿಡೆಂಟ್ ಆಗ್ತದೆ, ಸೊಸೈಟಿ, ದೇಶ, ಈ ಕೆಲವರಲ್ಲಿ ದೇಶ ಸೇವೆ ಮಾಡ್ತಾರೆ. ಯಾಕೆ ಮಾಡುವಂಥದ್ದು? ಅವರಿಗೆ ಅದರಲ್ಲಿ ರಸ ಉಂಟು. ಕೆಲವರು ಸಮಾಜ ಸೇವೆ ಮಾಡ್ತಾರೆ, ರಸ ಉಂಟು, ಅದು ಕೂಡ ಒಂದು ಟೈಪ್ ರಸ. ಆದರೆ ಇದಕ್ಕೆ ಮುಂದಿನ ಜನ್ಮದಲ್ಲಿ ಮಾನವ ಜನ್ಮ ಪಡೆಯುವ ಆಶ್ವಾಸನೆ ಇಲ್ಲ. ಇದು ಕೂಡ ಒಂದು ರಸ.
ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಶಿಷ್ಯರಿಗೆ ಹೇಳ್ತಾರೆ, ಯು ಆರ್ ಸೇವ್ಡ್ ಫ್ರಮ್ ದ ಗ್ರೇಟೆಸ್ಟ್ ಡೇಂಜರ್, ದೊಡ್ಡ ಒಂದು ಅಪಘಾತದಿಂದ ನೀವು ಪಾರಾದ್ರಿ. ಪ್ರಭುಪಾದ ಹೇಳುವಂಥದ್ದು, ಶಿಷ್ಯರಿಗೆ ಹೇಳ್ತಾರೆ ಪ್ರಭುಪಾದ ಎಂತ, ಪ್ರಭುಪಾದ ಹೇಳ್ತಾರೆ ನೀವು ಕೃಷ್ಣ ಪ್ರಜೆಗೆ ಬಂದಿದ್ದೀರಿ, ಹಾಗಾಗಿ ನೆಕ್ಸ್ಟ್ ಲೈಫ್ ನಿಮಗೆ ಮನುಷ್ಯ ಜನ್ಮ ಸಿಗ್ತದೆ. ಶಿಷ್ಯರಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಅವ್ರು ಶಿಷ್ಯರಿಗೆ ಹೇಳ್ತಾರೆ ಉಳಿದವ್ರಿಗೆ ಹೇಗೆ ಪ್ರಭುಪಾದ, ತುಂಬಾ ಅಂದ್ರೆ ಆ ಟೈಮಲ್ಲಿ 10,000 ಮಂದಿ ಮಾತ್ರ ಕೃಷ್ಣ ಪ್ರಜೆಯಲ್ಲಿ ಇದ್ದದ್ದು, 700 crore ಜನಸಂಖ್ಯೆ ಉಂಟು, 10,000 ಜನ. ಪ್ರಭುಪಾದ ಅವ್ರು ಕೇಳ್ತಾರೆ ಉಳಿದವ್ರೆ ಅಂತ, ಪ್ರಭುಪಾದ ಹೇಳ್ತಾರೆ 99.9% ಜನರು ರಜೋಗುಣ ಮತ್ತೆ ತಮೋಗುಣದಲ್ಲಿದ್ದಾರೆ, ಅವ್ರ ನೆಕ್ಸ್ಟ್ ಲೈಫ್ ಪ್ರಾಣಿ ಆಗ್ತಾರೆ. ಹಾಗಾಗಿ ಇದು ನಮ್ಮ ನಮ್ಗೆ ಯೋಚನೆ ಬರಬೇಕು. ಪ್ರಭುಪಾದ ಹೇಳ್ತಾರೆ ಗೋಲ್ ಆಫ್ ಲೈಫ್ ನೆಕ್ಸ್ಟ್ ಎಂತ. ಎಸ್, ಈಗ ನಾವು ಭಕ್ತಿರಸದಲ್ಲಿ ನೋಡುವ. ಭಕ್ತಿರಸದಲ್ಲಿ ಇದು ನಮ್ಮ ಪ್ರಾಪಂಚಿಕ ರಸ ಮತ್ತೆ ಭಕ್ತಿ, ಆದರೆ ನಾವು ಎಂತ ಎಣಿಸುವಂಥದ್ದು ಇದು ಕೂಡ ಸೇಮ್ ಇಲ್ಲ ಸರ್. ಈಗ ಹೇಗಂದ್ರೆ ಭಕ್ತ ಕೂಡ ಬೆಳಿಗ್ಗೆ ಹೇಳ್ತಾನೆ, ಸ್ನಾನ ಮಾಡ್ತಾನೆ, ಮತ್ತೆ ತಿಂತಾನೆ, ಮಲಗ್ತಾನೆ, ಆ ಭಕ್ತ ಕೂಡ ಮಾಡ್ತಾನೆ. ಆದರೆ ಒಂದು ವ್ಯತ್ಯಾಸ ಉಂಟು, ಯಾರಾದ್ರೂ ಹೇಳ್ಬೋದಾ ಭಕ್ತ ಮತ್ತೆ ಆ ಭಕ್ತನಿಗಿರುವ ವ್ಯತ್ಯಾಸ ಅಂತ? ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ, ದಯವಿಟ್ಟು ಹೇಳ್ಬೋದು. ಮಾಡುವಂತ ಸೇಮ್, ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾನೆ, ಎಲ್ಲರೂ ಮಾಡುವಂತ ಸೇಮ್, ಅದ್ರ ವ್ಯತ್ಯಾಸ ಅಂತ ಮೇನ್ ವ್ಯತ್ಯಾಸ. ಪ್ರಭುಜಿ, ಭಕ್ತ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ, ಆ ಭಕ್ತ ಕೃಷ್ಣ ಪ್ರಜ್ಞೆ ಇರೋದಿಲ್ಲ. ಎಸ್, ವೆರಿ ಗುಡ್. ಈಗ ವಿಷಯ ಅಂತ ಅಂದ್ರೆ ಪ್ರಜ್ಞೆ, ಪ್ರಭುಪಾದ ಹೇಳ್ತಾರೆ ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೆಸರು ಕೊಟ್ಟದ್ದು. ಇಸ್ಕೋನ್ ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಪ್ರಜ್ಞೆ, ಭಕ್ತನ ಪ್ರಜ್ಞೆ ಕೃಷ್ಣ ಪ್ರಜ್ಞೆ, ಇನ್ನೊಬ್ಬೊಂದು ಪ್ರಜ್ಞೆ ಪ್ರಾಪಂಚಿಕ ಪ್ರಜ್ಞೆ, ಇದೇ ವ್ಯತ್ಯಾಸ. ಇಲ್ಲ ನಮ್ಗೆ ನೋಡುವಾಗ ಸೇಮ್ ಆಗ್ತದೆ, ನಾವೇನು ಇವರು ಕೂಡ ಸೇಮ್, ಅದು ಪ್ರಜ್ಞೆಯಲ್ಲಿ ನಮ್ಗೆ ವ್ಯತ್ಯಾಸ ಕಾಣ್ತದೆ. ಹಾಗೆ ಫಸ್ಟಿಗೆ ಭಕ್ತಿರಸ ಅಂದ್ರೆ ಶಾಶ್ವತವಾದ ಆನಂದ ಸಿಗುತ್ತದೆ, ಅಮೃತ, ಭಕ್ತಿ ರಸಾಮೃತ ಸಿಂಧು, ಶಾಶ್ವತ ಇದು. ಹೇಗೆಂದ್ರೆ ಇದು ಚೇತನ್ ಮಹಾಪ್ರಭು ಕೊಟ್ಟ ಶ್ಲೋಕವನ್ನು ಹೇಳ್ತೇನೆ, ಶಿಕ್ಷಾಶಕನು ಚೇತೋದರ್ಪಣ ಮಾರ್ಜನ ಭವ ಮಾಧವಾಗ್ನಿ ನಿರ್ವಾಪಣ ಶ್ರೇಯ ಕೈರವ ಚಂದ್ರಿಕಾ ವಿತರಣ ವೇದ್ಯಾವದೋ ಜೀವನ ಆನಂದಾಂಬುದೇವಾರ್ದನ ಪ್ರತಿಪದಂ ಪೂರ್ಣಾಮೃತ ಸ್ವಾದನ. ನೋಡಿ, ಪ್ರತಿಪದಂ ಪೂರ್ಣ ಅಮೃತ ಸ್ವಾದನ ಸರ್ವಾತ್ಮಸ್ನಪನ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಅಂದ್ರೆ ಚೇತೋ ದರ್ಪಣ ಮಾರ್ಜನ, ಚೇತ ಅಂದ್ರೆ ಕಾನ್ಶಿಯಸ್ನೆಸ್, ದರ್ಪಣ ಅಂದ್ರೆ ಕನ್ನಡಿ, ಮಾರ್ಜನ ಅಂದ್ರೆ ಕ್ಲೀನ್ ಮಾಡುವಂಥದ್ದು. ಈಗ ಚೇತ ಅಂದ್ರೆ ಕಾನ್ಶಿಯಸ್ ಪ್ರಜ್ಞೆ, ಪ್ರಜ್ಞೆಯನ್ನು ಕ್ಲೀನ್ ಮಾಡೋದು ಅಂದ್ರೆ ಎಂತ ಉಂಟು? ಪ್ರಜ್ಞೆ ಈಗ ಕಲುಷಿತವಾಗಿದೆ, ಪ್ರಭುಪಾದ ಹೇಳುವಂತದ್ದು ಗೋಲೋಕದಲ್ಲಿ ಪ್ರೇಮ, ಈ ಭೌತಿಕ ಲೋಕದಲ್ಲಿ ಕಾಮ. ಗೋಲೋಕದಲ್ಲಿ ಬಂಗಾರ, ಇಲ್ಲಿ ಬರುವ ಕಬ್ಬಿಣ ಆಗ್ತದೆ. ಹಾಗಾಗಿ ದರ್ಪಣ ಕ್ಲೀನ್ ಮಾಡೋದು ಅಂತ ಕಾಮ. ಕೃಷ್ಣ ಕೂಡ ಹೇಳ್ತಾನೆ ಯಾವುದಲ್ಲಿ, 3rd chapter 37th shloka, ಕಾಮಯೇಷ ಕ್ರೋಧೇಶ ರಜೋಗುಣ ಸಮುದ್ವ ಮಹಾಶಾಣ ಮಹಾಪಾಪ. ಅಂದ್ರೆ ಜಗತ್ತಿನಲ್ಲಿ ಎಲ್ಲವೂ ನುಂಗಿ ಹಾಕೊಂಡು ಕಾಮ ಅಂತೆ. ಹಾಗಾಗಿ ಚೇತೋ ದರ್ಪಣ ಮಾರ್ಜನ, ಕನ್ನಡಿಯಲ್ಲಿ ಧೂಳು ಉಂಟು, ಅದು ಕಾಮ, ಅದನ್ನು ಕ್ಲೀನ್ ಮಾಡ್ತದೆ ಯಾವುದು? ಯಾರೇ ಈ ಭಕ್ತಿರಸ, ಹರೇ ಕೃಷ್ಣ. ಚೇತೋ ದರ್ಪಣ ಮಾರ್ಜನ
ಭವ ಮಾವಾದ ಅಗ್ನಿ ನಿರ್ವಾಪಣ ದವ ಅಗ್ನಿ ಕಾಡು ಕಿಚ್ಚು. ಕಾಡು ಕಿಚ್ಚು ಹೇಗೆ ಅಂದ್ರೆ ನೀವು ಎಷ್ಟೇ ಫೈರ್ ಬ್ರಿಗೇಡ್ ಕೊಂಡೋದ್ರು ಕೂಡ ಅದು ನಂದುವುದಿಲ್ಲ, ಅದಕ್ಕೆ ಮೇಲಿಂದ ಭಗವಂತ ಮಳೆ ಬೀರಿಸ್ಬೇಕು. ಅದೇ ರೀತಿ ಹರೇ ಕೃಷ್ಣ ಮಂತ್ರ ಎಂತ ಮಾಡ್ತದೆ, ಅದನ್ನು ನಂದಿಸ್ತದೆ. ನೆಕ್ಸ್ಟ್, ಚೇತೋ ದರ್ಪಣ ಮಾರ್ಜನ ಭಗವಮಾತಾವ ನಿರ್ವಾಪಣ ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಶ್ರೇಯ ಅಂದ್ರೆ ಆಸ್ಪೀಶಿಯಸ್ನೆಸ್, ಶುಭಕರ. ಕೈರವ ಅಂದ್ರೆ ವೈಟ್ಲಿ. ಶ್ರೇಯ ಕೈರವ ಚಂದ್ರಿಕಾ, ಚಂದ್ರಿಕಾ ಅಂದ್ರೆ ಚಂದ್ರ ವಿತರಣ. ಹೇಗೆ ರಾತ್ರಿ ಈಗ ನೋಡಿ ನಮ್ಗೆ ಚಂದ್ರನ ಕಿರಣ ಬರ್ತದೆ, ಹಗಲೊತ್ತು ತುಂಬಾ ಬಿಸಿಲು ನಮ್ಗೆ ಕೂಲ್ ಮಾಡ್ತದೆ ಅದು. ಅದೇ ರೀತಿ ಹರೇ ಕೃಷ್ಣ ಮಂತ್ರ ನಮ್ಗೆ ಕೂಲ್ ಮಾಡ್ತದೆ. ಶ್ರೇಯ ಕೈರವ ಚಂದ್ರಿಕಾ ವಿತರಣ ವಿದ್ಯಾವಧು ಜೀವನ. ವಿದ್ಯೆ ಅಂದ್ರೆ ನಾಲೆಜ್, ವಧು ಅಂದ್ರೆ ಮದುಮಗಳು, ಜೀವನ ಜೀವನ. ಹೇಗೆ ಮದುಮಗಳಿಗೆ ಗಂಡ ಆಸರೆಯೋ ಅದೇ ರೀತಿ ಹರೇ ಕೃಷ್ಣ ಮಂತ್ರ ಆಸರೆ ಆಗ್ತದೆ. ನೆಕ್ಸ್ಟ್, ಆನಂದಾಂಬುದಿ ವರ್ಧನ ಅಂದ್ರೆ ಅನ್ಲಿಮಿಟೆಡ್ ಹ್ಯಾಪಿನೆಸ್. ಆಂಬುದಿ ಸಮುದ್ರ, ಸಮುದ್ರದಲ್ಲಿ ನಾವೀಗ 10 ಬಗೆ ನೀರು ತರ್ತೇವೆ ಕಡಿಮೆ ಆಗ್ತದ? ಇಲ್ಲ, ನೀವು 100 ಬಗೆ ಇಡ್ತಾರೆ ಇನ್ನು ಕೂಡ ಉಂಟು ನೀರು. ಆನಂದಾಂಬುದಿ ವರ್ಧನ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಆನಂದ, ಆನಂದಾಂಬುದಿ ವರ್ಧನ ಪ್ರತಿಪದಂ ಪೂರ್ಣಾಮೃತ ಸ್ವಾದನ. ಈ ಭಕ್ತಿರಸ ಅಮೃತ, ಸರ್ವಾತ್ಮ ಸ್ನಾನ ಮತ್ತೆ ಅಮೃತದಲ್ಲಿ ನಮಗೆ ಸ್ನಾನ ಮಾಡಬಹುದು. ಪರಮ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ ಚೇತನವೂ ಕೊಟ್ಟದ್ದು. ಹಾಗಾಗಿ ಭಕ್ತಿರಸ ಅಮೃತ, ಅಮೃತ. ಹಾಗಾಗಿ ಅಮೃತ ಅಂದ್ರೆ ಮೀನಿಂಗ್ ಎಂತ? ದಟ್ ವಿಚ್ ಡಸ್ ನಾಟ್ ಡೈ. ಅದು ನಾವು ಸಾಯುವಾಗ ಅಮೃತ ಅಂದ್ರೆ ಅಮೃತಕ್ಕೆ ಎದ್ದೇಳುವಂಥದ್ದು, ಅದು ಎವರ್ ಯಾವಾಗಲೂ ಇರ್ತದೆ, ಇಟರ್ನಲ್, ಅದು ಸನಾತನ. ಕೃಷ್ಣ ಪ್ರಜ್ಞೆ ಹಾಗೆ. ಅದಕ್ಕೆ ನೆಕ್ಸ್ಟ್ ನೋಡಿ, ಸಾವಿನ ನಂತರ ಮುಂದುವರಿಯುತ್ತದೆ. ಇದಕ್ಕೆ ಭಗವದ್ಗೀತೆಯಲ್ಲಿ ಶ್ಲೋಕ ಉಂಟು, ಭಗವದ್ಗೀತೆಯಲ್ಲಿ ಶ್ಲೋಕ ಎಂತ? ಒಂದು ಶ್ಲೋಕ, ಸ್ವಲ್ಪ ಮಬ್ಬಿಸ ಧರ್ಮಸ್ಯ. ನೀವು ಸ್ವಲ್ಪ 1% ಮಾಡಿದ ನೆಕ್ಸ್ಟ್ ಲೈಫ್ 2% ಸ್ಟಾರ್ಟ್ ಆಗುವಂಥದ್ದು. ತ್ರಾಯತು ಮಹತೋಭಯ. ದೇರ್ ಇಸ್ ನೋ ಲಾಸ್, ಲಾಸ್ ಇಲ್ಲ ಈ ಕೃಷ್ಣ ಪ್ರಜ್ಞೆ, ಲಾಸ್ ಇಲ್ಲ. ನೀವೀಗ ಈ ಲೈಫಲ್ಲಿ ಇಷ್ಟು ಮಾಡಿದ ಕೃಷ್ಣ ಪ್ರಜ್ಞೆ, ನೆಕ್ಸ್ಟ್ ಲೈಫಲ್ಲಿ ಎಲ್ಲಿ ನೀವು ಸ್ಟಾಪ್ ಮಾಡಿದ್ರೆ ಅಲ್ಲಿಂದ ಕಂಟಿನ್ಯೂ ಆಗ್ತದೆ, ಸಾವಿನಂತ ಮುಂದಿರುತ್ತೆ. ಅದರಲ್ಲಿ ಮತ್ತೆ ಭಗವಂತ ಹೇಳುವಂಥದ್ದು ಎಂತ? ನೆಕ್ಸ್ಟ್ ಲೈಫಲ್ಲಿ ಸುಚಿನಾಂ ಸೀಮತಾಂ ಘೇ ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಸತ್ರೆ ನೆಕ್ಸ್ಟ್ ನಮ್. ಸುಚಿನಾಂ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮತಾಂ ಅಂದ್ರೆ ವೈಶ್ಯ ಫ್ಯಾಮಿಲಿ. ವೈಶ್ಯ ಅಂದ್ರೆ ಕೃಷಿ ಗೋರಕ್ಷ, ಅಲ್ಲಿ ಸಿಗ್ತದೆ ಜನ್ಮ. ತುಂಬಾ ಮಾಡಿ ಅಂದ್ರೆ ಒಂದು 10-15 ವರ್ಷ 20 ವರ್ಷ ಮಾಡಿ ನಾವು ಸ್ಟಾಪ್ ಮಾಡಿದ್ರೆ ಎಂತಾಗ್ತದೆ? ವೈಷ್ಣವ ಫ್ಯಾಮಿಲಿಯಲ್ಲಿ ಸಿಗ್ತದಂತೆ ಜನ್ಮ. ವೈಷ್ಣವ ಫ್ಯಾಮಿಲಿ ಗಂಡ ಹೆಂಡತಿ ಇಬ್ಬರು ಕೂಡ ಕೃಷ್ಣನ ಭಕ್ತರು. ಇದು ದುರ್ಲಭ, ಇದು ವೆರಿ ರೇರ್. ಅಂದ್ರೆ ಮಗು ಹುಟ್ಟಿದ ಕೂಡಲೇ ಅವನಿಗೆ ಭಕ್ತಿ ಸ್ಟಾರ್ಟ್, ಭಕ್ತಿರಸ. ಹಾಗೆ ಸಾವಿನ ನಂತರ ಮುಂದುವರಿಯುತ್ತದೆ. ಮುಂದಿನ ಜನ್ಮದಲ್ಲಿ ಕನಿಷ್ಠ ಪಕ್ಷ ಮಾನವ ಜನ್ಮದ ಆಶ್ವಾಸನೆ ನೀಡುತ್ತದೆ. ಪ್ರಭುದು ಕೂಡ ಅದನ್ನೇ ಮಾಡೋದು. ದೇರ್ ಇಸ್ ಎ ಗ್ಯಾರಂಟಿ ದಟ್ ಯು ನೆಕ್ಸ್ಟ್ ಲೈಫ್ ಯು ವಿಲ್ ಬಿಕಮ್ ಹ್ಯೂಮನ್ ಬೀಯಿಂಗ್, ಮನುಷ್ಯರಾಗ್ತದೆ ಅಂತ ಗ್ಯಾರಂಟಿ ಉಂಟಂತೆ ನೆಕ್ಸ್ಟ್ ಲೈಫ್. ಕೃಷ್ಣ ಪ್ರಜ್ಞೆ ಲಾಸ್ ಅಲ್ಲ, ಇದು ಭಕ್ತಿ ರಸ. ಆದ್ರೆ ಪ್ರಾಪಂಚಿಕ ರಸದಲ್ಲಿ ಇದು ಗ್ಯಾರಂಟಿ ಇಲ್ಲ, ಇದು ವ್ಯತ್ಯಾಸ. ನೋಡಿ, ನಮ್ಗೆ ಈ ವ್ಯತ್ಯಾಸದಲ್ಲಿ ಗೊತ್ತಾಗ್ತದೆ ನಾವು ಯಾವ್ದನ್ನು ಮಾಡ್ಬೇಕು, ಯಾವ್ದನ್ನು ಮಾಡಬಾರ್ದು. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಪ್ರಭುಪಾದ ಕೋಲ್ಕತ್ತಾದವರು, ಕೋಲ್ಕತ್ತಾದಲ್ಲಿ ಜಾಸ್ತಿ ಫುಟ್ಬಾಲ್. ಫುಟ್ಬಾಲ್ ಹೇಗಂದ್ರೆ ಎರಡು ಸೈಡ್ ಗೋಲ್ ಬೇಕು, ಅಂದ್ರೆ ರೆಫ್ರಿ ವಿಸಿಲ್ ಆಗ್ತಾನೆ ಮತ್ತೆ ಗೋಲ್ ಹೊಡೆಯುವಂಥದ್ದು. ಗೋಲ್ ಹೊಡೆಯುವಂಥದ್ದು ಹಾಗೆ ಎರಡು ಟೀಮ್ ರೆಡಿ ಆಗ್ತದೆ, ರೆಫ್ರಿ ವಿಸಿಲ್ ಹೊಡಿತಾನೆ, ಎಸ್ ಸ್ಟಾರ್ಟ್ ಮಾಡಿ ಅಂತ. ಎರಡು ಕ್ಯಾಪ್ಟನ್ ಹೇಳ್ತಾರೆ ಗೋಲ್ ಎಲ್ಲಿ ಉಂಟಂತ. ಗೋಲ್ ಇಲ್ಲ, ರೆಫ್ರಿ ಹೇಳುವಂಥದ್ದು ನೀವು ಈಚೆ ಸೈಡ್ ಹೊಡೀರಿ, ನೀವು ಈಚೆ ಸೈಡ್ ಹೊಡೀರಿ. ಪ್ರಭುಪಾದ ಹೇಳಿದ್ರೆ ಕಲಿಯುಗದಲ್ಲಿ ನಮ್ಮ ಈ ನಾಗರಿಕತೆ ಸೇಮ್ ಹೀಗೆ ಅಂತೆ, ಗೋಲ್ ಪೋಸ್ಟ್ ಇಲ್ಲ, ನಾವು ಹೋಗುವಂಥದ್ದು. ಗೋಲ್ ಗೊತ್ತಿಲ್ಲ, ಗುರಿ ಗೊತ್ತಿಲ್ಲ. ಗುರಿ ಗೊತ್ತಾದ್ರೆ ನಾವು ಇದಕ್ಕೆ ಪ್ರಯತ್ನ ಮಾಡ್ತೇವೆ, ಈ ಭಕ್ತಿರಸಕ್ಕೆ.
ಮುಂದಿನ ಜನ್ಮ ಎಂತ, ವಾಟ್ ನೆಕ್ಸ್ಟ್. ಹೇಗೆಂದ್ರೆ ಸನಾತನ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಚೇತನಮಾವ ಭೇಟಿಯಾಗ್ಲಿ ಹೋಗ್ತಾರೆ. ಅದು ತುಂಬಾ ಚೇತನಮ ನೋಡಿ, ಸನಾತನ ಗೋಸ್ವಾಮಿ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿಸ್ತೇನೆ. ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಅಣ್ಣ ತಮ್ಮ ಇಬ್ಬರು, ನವಾಬ್ ಹುಸೇನ್ ಶಾ ಅವನ ಇದರಲ್ಲಿ ಒಬ್ಬ, ಒಬ್ಬರು ಪ್ರೈಮ್ ಮಿನಿಸ್ಟರ್, ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟರ್, ಇಬ್ಬರಲ್ಲಿ ಕೆಲಸ ಮಾಡ್ತಾ ಇದ್ರು. ಚೇತನ ಮಹಾಪ್ರಭು ಭೇಟಿ ಆಗ್ತಾರೆ. ಎಲ್ಲಿ ಭೇಟಿ ಆಗ್ತಾರೆ? ರಾಮಕಲಿ ಅಂತ, ರಾಮಕಲಿ ಮಾಲ್ಡಾ ಡಿಸ್ಟ್ರಿಕ್ಟ್ ಅಲ್ಲಿ, ಅಲ್ಲಿ ಭೇಟಿ ಆಗ್ತಾರೆ. ಮತ್ತೆ ಅವರಿಗೆ ಇಮ್ಮಿಡಿಯೇಟ್ ಅಂತ ಆಗ್ತದೆ ಅಂದ್ರೆ ಎಸ್, ನಾವು ಈ ಕೆಲಸವನ್ನು ಬಿಡ್ಬೇಕಂತ ಆಗ್ತದೆ ಅವರಿಗೆ. ಈ ಗೋಸ್ವಾಮಿಗಳು ಮಾಮೂಲಿ ಅಲ್ಲ, ದೇ ಆರ್ ಮಂಜರೀಸ್. ಮಂಜರೀಸ್ ಅಂದ್ರೆ ಸಖೀಸ್ನ ಅವರಿಗೆ ಅಸಿಸ್ಟ್ ಮಾಡುವಂಥದ್ದು. ಸಖೀಸ್ ಅಂದ್ರೆ ಈಗ ರಾಧಾರಾಣಿ ಆಚೆ ಇರುವಂತದ್ದು, ಈಗ ಅಷ್ಟ ಸಖೀಸ್ ಹೇಳ್ತೇವೆ, ಲಲಿತಾ ವಿಶಾಖ ಇವರೆಲ್ಲ ಸಖೀಸ್. ಸಖೀಸ್ನವರು ರಾಧಾರಾಣಿಗೆ ಅಸಿಸ್ಟ್ ಮಾಡುವಂಥದ್ದು, ಸಖೀಸ್ನವರಿಗೆ ಮಂಜರೀಸ್ ಅಸಿಸ್ಟ್ ಮಾಡುವಂಥದ್ದು. ಹಾಗೆ ಈ ಆರು ಜನ ಮಂಜರೀಸ್, ದೇ ಆರ್ ಮಂಜರೀಸ್. ರೂಪ ಗೋಸ್ವಾಮಿ ಮಾಮೂಲಿ ಜನ ಅಲ್ಲ. ಚೇತನ ವಸೋದ ಕೃಷ್ಣ, ಹಾಗೆ ಅವರು ಎಸ್, ನಾವು ನಿಮ್ಮ ಈ ಕೃಷ್ಣ ಆಂದೋಲನಕ್ಕೆ ನಾವು ಸೇರ್ತೇವೆ ಅಂತ ಆಗ್ತದೆ ಅವರಿಗೆ. ಆಕ್ಚುಲಿ ಅವರು ಗೌಡ ಸರಸ್ವತಿ ಬ್ರಾಹ್ಮಿನ್, ಜಿ ಎಸ್ ಬಿ ಇಬ್ಬರು ಕೂಡ. ಆದ್ರೆ ಅವರು ಮುಸ್ಲಿಂ ರಾಜನಲ್ಲಿ ಕೆಲಸ ಮಾಡಿದ ಕಾರಣ ಅವರನ್ನು ಅವರ ಕಮ್ಯುನಿಟಿಯಿಂದ ಹೊರಗೆ ಹಾಕಿದ್ರು. ಹಿಂದೆ ಅಷ್ಟು ಇತ್ತು, ಹಾಗೆ ಇತ್ತು, ರಿಜೆಕ್ಟ್ ಮಾಡಿದ್ರು ಅವರನ್ನು. ನವಾಬ್ ಹುಸೇನ್ ಶಾ ಯಾಕೆ ಅವರನ್ನು ಸೇರಿಸಿದ? ಯಾಕೆಂದ್ರೆ ಅವರು ಪರ್ಷಿಯನ್, ಅರೇಬಿಕ್, ಮತ್ತೆ ಸಂಸ್ಕೃತ, ಮತ್ತೆ ಈ ಬೆಂಗಾಲಿ ಇದರದ್ದು ಸ್ಕಾಲರ್ ಆಗಿದ್ರು, ಪಂಡಿತರಾಗಿದ್ರು. ಮತ್ತೆ ಫಸ್ಟಿಗೆ ರೂಪ ಗೋಸ್ವಾಮಿ ರಿಸೈನ್ ಮಾಡ್ತಾರೆ. ಆಗ ನವಾಬ್ ಹುಸೇನ್ ಶಾ ಅವರಿಗೆ ಒಂದು ಬೋಟ್ ಚಿನ್ನದ ನಾಣ್ಯ ಕೊಡ್ತಾನೆ. ಅದನ್ನು ಅವ್ರು ಎಂತ ಮಾಡ್ತಾರೆ, 50% ಕೃಷ್ಣ ಪ್ರಜ್ಞೆ ಆಂದೋಲನ ಕೊಡ್ತಾರೆ, 25% ಫ್ಯಾಮಿಲಿಗೆ ಕೊಡ್ತಾರೆ, 25% ಸೇಫ್ಟಿಗೆ ಇಡ್ತಾರೆ, ಸೇಫ್ಟಿಗೆ ಅಂತ ಇಡ್ತಾರೆ. ಕಡೆಗೆ ಎಂತ ಆಗ್ತದೆ, ಅಣ್ಣ ಕೂಡ ಹೇಳ್ತಾರೆ ಸರ್ ನಾನು ಕೂಡ ಬಿಡ್ತೇನೆ ಅಂತ. ಆಗ ಅವನಿಗೆ ಅವರಿಗೆ ಸಿಟ್ಟು ಬರ್ತದೆ, ಯಾರಿಗೆ ನವಾಬ್ ಹುಸೇನ್ ಶಾ ಬಿಡುವುದಿಲ್ಲ, ಅವರನ್ನು ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಅವರು ಹೇಗೂ ಅವನನ್ನು ಜೈಲಿದು ಇನ್ಚಾರ್ಜ್ ಅನ್ನು ಇದು ಅವನಿಗೆ ಹಣ ಕೊಟ್ಟು, ಬೈಬ್ ಕೊಟ್ಟು ಅಲ್ಲಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಸೀದಾ ಚೈತ್ರ ಮಾಮನ್ ಭೇಟಿ ಆಗ್ತಾರೆ. ಎಲ್ಲಿ? ಕಾಶಿಯಲ್ಲಿ, ವಾರಣಾಸಿ. ಆಗ ಅವರು ಕೇಳುವಂತ ಸನಾತನ ಗೋಸ್ವಾಮಿ, ಯಾಕಂದ್ರೆ ಇದಕ್ಕೆ ರಿಲೇಟೆಡ್ ಅದಕ್ಕೆ ಹೇಳ್ತಾ ಇದ್ದಾರೆ, ಕಿಯಾಮಿ, ಹೂ ಆಮ್ ಐ, ನಾನು ಯಾರು? ಜನರೆಲ್ಲ ನನ್ನ ಪಂಡಿತ ಪಂಡಿತ ಹೇಳ್ತಾರೆ, ಎಲ್ಲರೂ ಅವರನ್ನು ಪಂಡಿತ ಹೇಳ್ತಾ ಇದ್ರು. ಯಾಕಂದ್ರೆ ಅವರು ಅರಬಿಕ್, ಪರ್ಷಿಯನ್, ಸಂಸ್ಕೃತ ಇದರದ್ದು ಪಂಡಿತರಾಗಿದ್ರು. ಪಂಡಿತರು ಹೇಳುವಾಗ ನನಗೆ ಖುಷಿ ಆಗ್ತಾ ಇತ್ತು. ಆದ್ರೆ ನಾನು ಯಾವ ಸೀಮೆ ಪಂಡಿತ, ನನಗೆ ನಾನು ಯಾರಂತ ಗೊತ್ತಿಲ್ಲ. ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ? ಯಾವುದು ಕಷ್ಟ? ತ್ರಿವಿಧ, ತ್ರಿವಿಧ ಕ್ಲೇಶ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೇವಿ. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು ಮತ್ತು ದೇಹದಿಂದ ಬರುವಂತ ತೊಂದರೆ, ಆದಿ ಭೌತಿಕ ಅಂದ್ರೆ ಇನ್ನೊಂದು ಜೀವಿಯಿಂದ ಅಂದ್ರೆ ಕ್ರಿಮಿಯಿಂದ ಬರುವಂತ, ನಮಗೀಗ ಮಲೇರಿಯಾ ಬರ್ತದೆ ಇನ್ನೊಂದು ಬರ್ತದೆ, ಅದು ಇನ್ನೊಂದು ಜೀವಿಯಿಂದ ಬರುವಂಥದ್ದು. ಆದಿದೇ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೇವಿಕ ಅಂದ್ರೆ ಸುನಾಮಿ, ಫ್ಲಡ್, ವ್ಯಾಲ್ಕೋನೋ, ಅರ್ಥ್ಕ್ವೇಕ್ ಇದೆಲ್ಲ. ಯಾಕೆ ನಾನು ತ್ರಿವಿಧ ಕ್ಲೇಶದಲ್ಲಿ ಇದ್ದೇನೆ, ನಾನು ಯಾರು, ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ, ಇದನ್ನು ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೆ ನಮಗೆ ಬರಬೇಕು. ಆಗ ನಮ್ಮ ಗೋಲ್ ಎಂತಂದು ಗೊತ್ತಾಗ್ತದೆ ನಮಗೆ, ಇಲ್ಲ ನಮಗೆ ನಮ್ಮ ಗುರಿ ಗೊತ್ತಾಗುವುದಿಲ್ಲ. ನಾವೆಂತೆಣಿಸ್ತೇವೆ, ಎಸ್ ನಾವೆಂತಂದ್ರೆ ಭೌತಿಕ ಕರ್ತವ್ಯ ಮಾಡ್ತೇವೆ. ಈಗ ಹೇಗೆಂದ್ರೆ ಒಬ್ರು, ನಾನು ಒಂದು 6 ತಿಂಗಳ ಮುಂಚೆ ಒಬ್ಬರನ್ನು ಭೇಟಿ ಆದೆ, ಅವ್ರು ರಿಟೈರ್ಡ್ ಆಗಿದ್ರು. ಅವ್ರು ಹೇಳಿದ್ರು ನಂದೆಲ್ಲ ಕರ್ತವ್ಯ ಮುಗಿಯಿತು. ಸರ್ ಎಂತೆಲ್ಲ ಕರ್ತವ್ಯ ಮುಗಿಯಿತು? ಇಬ್ಬರು ಮಕ್ಕಳನ್ನು ಓದಿಸಿದ್ದೇನೆ ಚಂದ ಮಾಡಿ, ಇಬ್ಬರಿಗೆ ಕೂಡ ಮದುವೆ ಆಯಿತು, ಮನೆಯೆಲ್ಲ ಕಟ್ಟಿದ್ದೇನೆ, ಎಲ್ಲ ರಿಟೈರ್ಡ್ ಆಗಿದೆ, ಈಗ ಆರಾಮ. ಎಸ್ ಕರ್ತವ್ಯನೇ ಮುಗಿಯಿತು ನಿಮ್ದು. ಯಾವುದು? ಭೌತಿಕ ಕರ್ತವ್ಯ ಮುಗಿಯಿತು. ಆಧ್ಯಾತ್ಮಿಕ ಕರ್ತವ್ಯ ಎಂತ? ಎಂತ ಆಧ್ಯಾತ್ಮಿಕ ಕರ್ತವ್ಯ? ಆಧ್ಯಾತ್ಮಿಕ ಕರ್ತವ್ಯ ಇಲ್ಲ, ಆಧ್ಯಾತ್ಮಿಕ ಕರ್ತವ್ಯ ಉಂಟು ನಮಗೆ. ನೆಕ್ಸ್ಟ್ ಎಂತ? ಸತ್ತ ಮೇಲೆ ಎಂತ?
ಇದು ಬುದ್ಧಿವಂತರಿಗೆ ಗೊತ್ತಾಗ್ತದೆ. ಮುಂದಿನ ಜನ್ಮ ಎಂತ, ಪ್ರಭುಪಾದ ಹೇಳುವಂಥದ್ದು ಇದೆ ಭಕ್ತರಾಮ ಸಿಂಧು ಅಲ್ಲಿ. ಇದನ್ನು ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಮತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ದ ಡಿವೋಟಿ ರಿಯಲೈಸಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಬೈ ಡಿವೋಷನಲ್ ಸರ್ವಿಸ್. ಭಕ್ತ ಭಗವಂತನ ಇರುವಿಕೆಯನ್ನು ಭಕ್ತಿ ಸೇವೆ ಮೂಲಕ ಅವನಿಗೆ ಗೊತ್ತಾಗ್ತದೆ. ವೇರ್ ಆಸ್ ದ ಎಥೀಸ್ ರಿಯಲೈಸಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ನಾಸ್ತಿಕ ಯಾವಾಗ ಭಗವಂತನ ಇರುವಿಕೆ ಗೊತ್ತಾಗೋದು, ಇನ್ ದ ಶೇಪ್ ಆಫ್ ಡೆತ್, ಸಾಯುವಾಗ. ಪ್ರಭುಪಾದ ಹೇಳುವಂತ ಒಳ್ಳೆ ಎಕ್ಸಾಂಪಲ್, ಬೆಕ್ಕು ಪ್ರಭುಪಾದ ಹೇಳುವಂಥದ್ದು. ಈಗ ಹೇಗೆಂದ್ರೆ ಭಕ್ತ ಕೂಡ ಸಾಯ್ತಾನೆ, ಆ ಭಕ್ತ ಕೂಡ ಸಾಯ್ತಾನೆ, ಇಬ್ಬರಿಗೂ ಸಾವು ಉಂಟು. ಆದ್ರೆ ಭಕ್ತನ ಸಾವು ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಬೆಕ್ಕು ಮರಿ ಬೆಕ್ಕನ್ನು ಹೇಗೆ ಕೊಂಡೋಗ್ತದೆ, ಆ ಬಾಯಲ್ಲಿ ಹಾಕಿ ಚಂದ ಮಾಡಿ ಈಗೀಗ ನಕ್ಕಿಕೊಂಡು ಹೋಗ್ತದೆ. ಅದೇ ಬೆಕ್ಕು ಇಲಿಯನ್ನು ಹೇಗೆ ಮಾಡ್ತದೆ, ಕಚ್ಚದೆ. ಇಲಿ ಅಂದ್ರೆ ರೂಪದ ಹೇಳ್ತಾರೆ ಅಭಕ್ತ, ಈ ಮರಿಬೇಕು ಅಂದ್ರೆ ಭಕ್ತ. ಕೃಷ್ಣ ಕೊಂಡು ಹೋಗುವಂತ ಒಬ್ಬನನ್ನು ಕಚ್ಚುವಂತದ್ದು. ಭಗವದ್ ಕೃಷ್ಣ ಹೇಳ್ತಾನೆ, ಆ ಮೃತ್ಯು ನಾನು ಕಾಲ, ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎಲ್ಲರನ್ನು ಕೊಲ್ಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ಇರುವಿಕೆಯನ್ನು ಹೇಗೆ ಗೊತ್ತಾಗುವಂಥದ್ದು ನಾಸಿಕರಿಗೆ, ಅವರಿಗೆ ಸಾವಿನ ಮೂಲಕ ಗೊತ್ತಾಗ್ತದೆ. ಆದ್ರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆಗ ತುಂಬಾ ಲೇಟ್ ಆಗಿರ್ತದೆ. ಮಿಂಚಿ ಹೋದ ಕಾಲ ಒಂದು ಚಿಂತಿಸ ಫಲವಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ಒಂದು ನಮಗೆ ಸುವರ್ಣ ಅವಕಾಶ, ಮುಂದಿನ ಕನಿಷ್ಠ ಪಕ್ಷ ಮಾನವ ಜನ್ಮದ ಆಶ್ವಾಸನೆ ನೀಡುತ್ತದೆ. ಎಸ್, ಭಕ್ತಿರಸದ ಹೆಚ್ಚಿನ ವೈಶಿಷ್ಟ್ಯಗಳು ನೋಡಿ. ಇದು ತುಂಬಾ ಸ್ಲೋ ಹೋಗ್ತೇನೆ, ಯಾಕೆಂದ್ರೆ ಭಕ್ತಿರಸ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರಭುಪಾದ ಹೇಳ್ತಾರೆ, ದಿಸ್ ಈಸ್ ದ ಲಾ ಬುಕ್ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆಯ ಲಾ ಪುಸ್ತಕ ಇದು. ಇದನ್ನ ನಾವು ತುಂಬಾ ಎಂತ ಹೇಳುವಂತದ್ದು, ಜ್ಯೂಸಿನ ತರ ಕುಡಿಬೇಕು. ಇದನ್ನು ತುಂಬಾ ಇಂಪಾರ್ಟೆಂಟ್ ಪುಸ್ತಕ ಇದು. ಒಬ್ಬರ ಜೀವನದ ಹಾದಿಯು ಶುಭಕರವಾಗ್ತದೆ ಭಕ್ತಿರಸದಿಂದ. ಆತಂಕಗಳಿಂದ ಸ್ವಾತಂತ್ರ್ಯ, ಅತೀಂದ್ರಿಯ ಅಸ್ತಿತ್ವ, ಸರ್ವೋಚ್ಚ ಭಗವಂತನ ಗಮನ ಸೆಳೆಯುತ್ತದೆ, ಮೋಕ್ಷ ಭಾವನೆಯನ್ನು ಉಂಟು ಮಾಡುತ್ತದೆ, ಎಲ್ಲ ಬಿರುದು ಪ್ರತಿಷ್ಠೆಗಳನ್ನು ಶುದ್ಧೀಕರಿಸುತ್ತದೆ, ಇಂದ್ರಿಯಗಳು ಶುದ್ಧೀಕರಿಸುತ್ತವೆ. ಶುದ್ಧೀಕರಿಸಿದ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಭಕ್ತಿರಸವನ್ನು ಶಾಶ್ವತ ಆನಂದಿಸಬಹುದು. 12 ಪ್ರಕಾರದ ವಿಧದ ರಸಗಳಿವೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಹೇಗೆ ಅಂದ್ರೆ, ಈ ಕಣ್ಣಿನಲ್ಲಿ ನಮಗೆ ಕೃಷ್ಣ ನೋಡ್ಲಿಕ್ಕೆ ಆಗುವುದಿಲ್ಲ. ಈಗ ಈ ಕಣ್ಣು ಇಂದ್ರಿಯವೇ. ಈಗ ಪಂಚೇಂದ್ರಿಯದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಪಂಚೇಂದ್ರಿಯ. ಮತ್ತೆ ಜ್ಞಾನೇಂದ್ರಿಯ, ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಮೂಗಿನಿಂದ ಗಂಧ, ಬಾಯಿಯಿಂದ ರುಚಿ, ಚರ್ಮದಿಂದ ಸ್ಪರ್ಶ. ಈಗ ಈ ಕಣ್ಣಿನಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಸೆ, ಕೃಷ್ಣನನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಹೇಳೋಣ ನೋಡಿ, ಇಂದ್ರಿಯಗಳು ಶುದ್ಧೀಕರಿಸುತ್ತದೆ, ಎಲ್ಲಾ ಅಭಿವೃದ್ಧಿ ಪ್ರತಿಗಳನ್ನು ಶುದ್ಧೀಕರಿಸುತ್ತದೆ. ಶುದ್ಧೀಕರಿಸಿದ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಇಂದ್ರಿಯಗಳು ಶುದ್ಧ ಆಗ್ಬೇಕು. ಹೇಗಂದ್ರೆ ಒಬ್ಬ ಬರ್ತಾನೆ ಪ್ರಭುಪಾದ ಹತ್ರ, ಪ್ರಭುಪಾದ ಬರ್ತಾ ಹೇಳ್ತಾನೆ, ಕ್ಯಾನ್ ಯು ಶೋ ಮೀ ಗಾಡ್, ದೇವರನ್ನು ನನಗೆ ತೋರಿಸಬಹುದಾ, ಹ್ಯಾವ್ ಯು ಸೀನ್ ಗಾಡ್, ನೀವು ದೇವರನ್ನು ನೋಡಿದ್ದೀರಾ, ಹೀಗೆ ಪ್ರಶ್ನೆ ಕೇಳಿದಾನೆ. ಪ್ರಭುಪಾದ ಹೇಳಿದ್ರು, ಈಗ ನಾವೀಗ ನಮ್ಮ ಮಗನನ್ನು ಡಾಕ್ಟರ್ ಮಾಡಬೇಕು ಇಲ್ಲ ಇಂಜಿನಿಯರಿಂಗ್ ಮಾಡಬೇಕು, ನಾವು ಮನೆಯಲ್ಲಿ ಕೂತ್ಕೊಂಡು ಆಗ್ತದ? ಈಗ ಒಂದು ಸೆಕೆಂಡ್ ಬಿ ಸಿ ಆಯ್ತು, ಎಸ್, ನಮ್ಮ ಮನೇಲಿ ಕೂತ್ಕೊಂಡು ಸಾಕ್ತದ? ಅವ ನೆಕ್ಸ್ಟ್ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ಅಲ್ಲಿ ಫೀಸ್ ಕಟ್ಟಬೇಕು, ಅಲ್ಲಿ ಬುಕ್ ಸಿಗ್ತದೆ, ಅಲ್ಲಿ ಅವ ಪ್ರತಿ ಸೆಮಿಸ್ಟರ್ ಹೋಗ್ಬೇಕು, ಲೆಕ್ಚರರ್ಸ್ ಹತ್ರ ಪ್ರೊಫೆಸರ್ ಹತ್ರ ಒಳ್ಳೇದಿರಬೇಕು, ಈ ರೀತಿ ಮಾಡಿ ಮಾಡಿ ಮತ್ತೆ ಅವನಿಗೆ 8th ಸೆಮಿಸ್ಟರ್ ಆದ್ಮೇಲೆ ಅವನಿಗೆ ಸಿಗ್ತದೆ ಸರ್ಟಿಫಿಕೇಟ್, ಎಸ್ ನೌ ಯು ಆರ್ ಇಂಜಿನಿಯರ್. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಹೇಗೆ ನಮ್ಮ ಭೌತಿಕ ಇದರಲ್ಲಿ ನಮಗೆ ಕ್ವಾಲಿಫಿಕೇಶನ್ ಬೇಕು,
ಅರ್ಹತೆ ಬೇಕು, ಭಕ್ತಿಯಲ್ಲಿ ಕೂಡ ಅರ್ಹತೆ ಬೇಕು, ಅರ್ಹತೆ ಬೇಕು. ಪ್ರಭುಪಾದ ಹೇಳಿದ ನಾನು ಕೃಷ್ಣ ನೋಡಿದ್ದೀನಿ ನಂಬ್ತೀಯ, ಅವಳು ಇಲ್ಲ, ನಿನ್ನ ಪ್ರಶ್ನೆ ಕೂಡ ಅಪರಿಪೂರ್ಣ. ಪ್ರಭುಪಾದ ಹೇಳಿದ್ರೆ ಈ ಕಣ್ಣಿನಿಂದ ನೀನು ನೋಡ್ಲಿಕ್ಕೆ ಆಗುವುದಿಲ್ಲ. ಈಗ ನಮ್ಮ ಕಣ್ಣು ಚರ್ಮ ಚಕ್ಷು, ಚರ್ಮ ಚಕ್ಷು ಅಂದ್ರೆ ಇದು ಭೌತಿಕ, ಇದು ಲಿಮಿಟೆಡ್. ಪ್ರಭುಪಾದ ಹೇಳುವಂತದ್ದು ನಾವು ಅಧಮ ಪುರುಷರಂತೆ. ಈಗ ಪುರುಷರಲ್ಲಿ ಮೂರು ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ. ಉತ್ತಮ ಪುರುಷ ಅಂದ್ರೆ ಕೃಷ್ಣ, ಪುರುಷೋತ್ತಮ, ಹದಿನೈದು ದಿನ ಇದೆ ಪುರುಷೋತ್ತಮ ಯೋಗ ಅಂತ ಪುರುಷೋತ್ತಮ. ಮಧ್ಯಮ ಪುರುಷ ಅಂದ್ರೆ ಕ್ಷೀರೋದಕ ಶ್ರೀ ವಿಷ್ಣು ನಮ್ಮ ಹೃದಯದಲ್ಲಿದ್ದಾನೆ ಪರಮಾತ್ಮನಾಗಿ, ಅವ ಇಂಟರ್ಮೀಡಿಯೇಟ್. ನಾವು ಅಧಮ ಪುರುಷರು. ಯಾಕೆ ಪ್ರಭುಪಾದ ಹೇಳುವಂತ ಅಧಮ ಪುರುಷರು? ಯಾಕೆಂದ್ರೆ ನಮ್ಮ ಕಣ್ಣಿಗೆ ಅದು ಲಿಮಿಟೆಡ್ ಅಂತೆ. ಯಾಕೆ ಲಿಮಿಟೆಡ್? ಪ್ರಭುಪಾದ ಹೇಳಿದರೆ ಸೂರ್ಯ ಮತ್ತೆ ಚಂದ್ರರು ಯಾವಾಗ ಅವರ ಕಿರಣ ಸ್ಟಾಪ್ ಮಾಡ್ತಾರೆ ನಮ್ಗೆ ಏನು ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಟೋಟಲ್ ಡಿಪೆಂಡ್ ಆಗಿದ್ದೇವೆ, ಟೋಟಲ್ ಡಿಪೆಂಡ್ ಆಗಿದ್ದೇವೆ, ನಾವು ಇಂಡಿಪೆಂಡೆಂಟ್ ಅಲ್ಲ. ಹಾಗಾಗಿ ಈ ಕಣ್ಣಿನಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ಕೃಷ್ಣನನ್ನು. ಬ್ರಹ್ಮ ಸಮಯದಲ್ಲಿ ಒಂದು ಶ್ಲೋಕ ಉಂಟು, ಆ ಶ್ಲೋಕ ಇಲ್ಲಿ ರಿಲೇಟ್ ಮಾಡ್ತೇನೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಾಸ ದೈವ ಹೃದಯೋ ಹೃದಯೇಶು ವಿಲೋಕಯನ್ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಾಂಬಜ. ಅಂದ್ರೆ ಪ್ರೇಮಾಂಜನ, ಪ್ರೇಮಾಂಜನ ಅಂದ್ರೆ ಕಣ್ಣಲ್ಲಿ ಪ್ರೇಮ ಇರ್ಬೇಕಂತೆ. ಚುರಿತ ಭಕ್ತಿ ವಿಲೋಚ, ಈಗ ಅದಕ್ಕೆ ಉದಾಹರಣೆ ಹೇಳ್ತೇನೆ. ಈಗ ಕನಕದಾಸರು, ನೀವೆಲ್ಲರೂ ಶ್ರೀರಂಗಮಿಗೆ ಹೋಗಿರ್ಬೇಕು. ಶ್ರೀರಂಗಂ ತಿರುಚಿನ ಬಳಿಯಲ್ಲಿ ಉಂಟು. ಈಗ ನಾನು 10 ಬಾರಿ ಹೋಗಿದ್ದೇನೆ ಅಲ್ಲಿ, ಎವ್ರಿ ಇಯರ್ ನಾವು ಹೋಗ್ತೇವೆ ಶ್ರೀರಂಗನಾಥ. ಹಾಗೆ ದಾಸರು ಅಲ್ಲಿಗೆ ಹೋದ್ರು, ಅವ್ರು ಹೇಳಿದ್ರು ಇಷ್ಟು ದಿನ ಇವ ಈ ಕುಂಟ ಎಷ್ಟು ದೂರ ಎನ್ನುತ್ತಲಿದ್ದೆ. ಅವರಿಗೆ ವೈಕುಂಠ ಕಂಡಿದ್ದಂತೆ. ವಜ್ರ ವೈಢೂರ್ಯವ ಕಂಡೆ ರಂಬೆ ಊರ್ವಶಿ ಮೇನಕೆ ಕಂಡೆ. ಅಂದ್ರೆ ಕಂಬ ಎಲ್ಲ ಈಗ ನಾನು ಕೂಡ ಹೋಗಿದ್ದೆ, ನಮ್ಗೆ ಅದು ವಜ್ರ ವೈಡೂರಿ ಕಾಣಲಿಲ್ಲ, ಆದ್ರೆ ಅವರಿಗೆ ವಜ್ರ ವೈಡೂರಿ ಕಾಣಿತು. ಪ್ರಭುಪಾದ ಹೇಳ್ತಾರೆ ದಿಸ್ ಟೆಂಪಲ್ ಈಸ್ ವೈಕುಂಠ. ಈ ದೇವಸ್ಥಾನ ಅಂದ್ರೆ ವೈಕುಂಠ ಅಂತೆ ಇಸ್ಕೊಂಡ್ ಮಂದಿರ. ಈಗ ನಮ್ಗೆ ಇದು ವೈಕುಂಠದಾಗಿ ಕಾಣುವುದಿಲ್ಲ, ಅದು ಪ್ರಭುಪಾದಿಗೆ ವೈಕುಂಠದಾಗಿ ಕಾಣ್ತದೆ, ಶುದ್ಧ ಭಕ್ತರಿಗೆ ಕಾಣ್ತದೆ. ಯಾಕಂದ್ರೆ ಅವರ ಕಣ್ಣು ಪ್ರೇಮಾಂಜನ, ಪ್ರೇಮದಿಂದ ಕೂಡಿದೆ. ಭಕ್ತಿ ವಿಲೋಚನ ಸಂತ, ಸಂತ ಅಂದ್ರೆ ಸಂತರು, ಸದೈವ ಯಾವಾಗ್ಲೂ ಹೃದಯೇಶು ಹೃದಯದಲ್ಲಿ ವಿಲೋಕಯಂತಿ ಎಂ ಶ್ಯಾಮ ಸುಂದರ, ಕೃಷ್ಣ ಹೆಸರು ಶ್ಯಾಮ ಸುಂದರ, ಎಂ ಶ್ಯಾಮ ಸುಂದರ ಅಚಿಂತ್ಯ ರೂಪಂ ಗೋವಿಂದಮಾದಿ ಪುರುಷಂ ತಮಾಂ ಭಜ. ಹಾಗಾಗಿ ಈ ಚರ್ಮ ಚಕ್ಷುವಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಮ್ಗೆ ಪ್ರೇಮ ಚಕ್ಷು ಬೇಕು. ಹಾಗಾಗಿ ನಾವು ಭಕ್ತಿ ಸೇವೆ ಮಾಡಿ 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 ನಮ್ಮ ಇಂದ್ರಿಯಗಳು ಶುದ್ಧಿ ಆಗ್ತದೆ. ಪ್ರಭುಪಾದಕ್ಕೆ ನೋಡಿ ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆ. ಪ್ರಭುಪಾದಕ್ಕಿಂತ ಮುಂಚೆ ತುಂಬಾ ಮಂದಿ ಮಂದಿ ಹೋಗಿದ್ರು, ಅವರೆಲ್ಲ ಭಕ್ತಿ ಕೊಟ್ಟಿದ್ದಾರೆ. ಈಗ ಕೆಲವರು ಹೇಳ್ತಾರೆ ನಾವು ಕೂಡ ಭಕ್ತಿ ಮಾಡ್ತೇವೆ, ನಮ್ಮ ಒಳಗೆ ಇದ್ದಾರೆ ಕೃಷ್ಣ, ಅಂದ್ರೆ ನಾವು ಕೂಡ ನಮ್ಗೆ ಭಕ್ತಿ ಉಂಟು. ಎಸ್, ಭಕ್ತಿ ಉಂಟು, ನೀವು ಸೇವೆ ಮಾಡ್ತಾ ಇದ್ದೀರಾ. ಈಗ ಹೇಗಂದ್ರೆ ನೀವು ಹೇಳ್ತೀರಿ ನಿಮ್ಮ ತಾಯಿಗೆ ಹುಷಾರಿಲ್ಲ, ಅವರಿಗೆ ಎಂತಾದ್ರೂ ರೋಗ, ಬೆಡ್ಡಲ್ಲಿದ್ದಾರೆ, ನೀವು ಹೇಳ್ತೀರಿ ನಾನು ತಾಯಿನ ಪ್ರೀತಿ ಮಾಡ್ತೇನೆ, ತಾಯಿಗೆ ಸೇವೆ ಮಾಡ್ತಾ ಇದ್ದೀರಾ? ಇಲ್ಲ. ಇನ್ನೊಂದು ಮಗು ಎಂತಂದ್ರೆ ತಾಯಿಯ ಬೆಡ್ ಪಕ್ಕದಲ್ಲಿ ಉಂಟು, ತಾಯಿಗೆ ಎಂತ ಬೇಕು ಊಟ ಕೊಡುವಂಥದ್ದು ಸೇವೆ ಮಾಡ್ತಾ ಉಂಟು. ಈಗ ಇಬ್ಬರು ಕೂಡ ಮಕ್ಕಳೇ, ಒಂದು ಮಗು ದೂರದಲ್ಲಿ ಉಂಟು, ನನಗೆ ತಾಯಿ ಮೇಲೆ ಭಕ್ತಿ ಉಂಟು. ಎಸ್, ಒಪ್ತೇವೆ, ಆದ್ರೆ ಸೇವೆ ಮಾಡ್ತಾ ಇದೀಯಾ? ಇಲ್ಲ. ಅದೇ ರೀತಿ ಭಗವಂತನ ಮೇಲೆ ನಾವು ಹೇಳ್ತೇವೆ ನಮ್ಗೆ ಭಕ್ತಿ ಉಂಟು ಅಂತ, ಭಕ್ತಿ ಇದ್ರೆ ನಾವು ಸೇವೆ ಮಾಡಬೇಕು. ಜೀವೇರೆ ಸ್ವರೂಪೋಯ್ ನಿತ್ಯ ಕೃಷ್ಣ ದಾಸ್. ಜೀವಿಯ ಸ್ವರೂಪ ಅಂತಂದ್ರೆ ನಾವು ಭಗವಂತನ ನಿತ್ಯ ಸೇವಕರು. ಈಗ ವೇದವ್ಯಾಸರು ಹೇಳುವಂಥದ್ದು ಅಹಂ ಮಮ, ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನವರು. ನಮಗೆ ಯಾಕೆ ಅಡ್ವಾನ್ಸ್ ಆಗ್ಲಿಕ್ಕೆ ಆಗುದಿಲ್ಲ ಭಕ್ತಿಯಲ್ಲಿ? ಯಾಕಂದ್ರೆ ನಮ್ಗೆ ಅಹಂ ಉಂಟು, ನಾನು
ನನ್ನವರು. ನಾನು ಅನ್ನೋದು ಸ್ವಾರ್ಥ ಸೆಲ್ಫಿಶ್ನೆಸ್, ನಮ್ಮವರು ಅನ್ನೋದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ಎಕ್ಸ್ಟೆಂಡೆಡ್ ಸ್ವಾರ್ಥ, ಸ್ವಾರ್ಥ ಎಕ್ಸ್ಟೆಂಡ್ ಆಗುವಂಥದ್ದು. ಪ್ರಭುಪಾದ ಹೇಳ್ತಾರೆ ಫಸ್ಟಿಗೆ ನಾವು ನಮ್ಮ ಹಿಂದೆ ಸುಖಕ್ಕೆ ಮಾಡ್ತೇವೆ, ಮತ್ತೆ ನಮ್ಮ ಫ್ಯಾಮಿಲಿ, ನಮ್ಮ ಸೊಸೈಟಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ಇದು ಯಾವುದು ಮಾಡಿದ್ರೆ ನಾವು ಅಟ್ಲೀಸ್ಟ್ ಒಂದು ನಾಯಿಯನ್ನು ಇಡ್ತೇವೆ ಅಂತೆ, ಅದರ ಸೇವೆ ಮಾಡ್ತೇವೆ. ಯಾಕೆಂದ್ರೆ ಸೇವೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್, ನಾವು ಸೇವೆ ಮಾಡೇ ಮಾಡ್ತೇವೆ. ಯಾಕೆ ಕೃಷ್ಣನ ಸೇವೆ ಮಾಡಬಾರ್ದು? ಕೃಷ್ಣನ ಸೇವೆ ಮಾಡಿದರೆ ನಮ್ಮ ಇಂದ್ರಿಯಗಳು ಶುದ್ಧೀಕರಣ ಆಗ್ತದೆ. ಶುದ್ಧೀಕರಣ ಇಂದ್ರಿಯದಿಂದ ನಮಗೆ ಭಕ್ತಿರಸವನ್ನು ಶಾಶ್ವತವಾಗಿ ಆನಂದಿಸಬಹುದು. ಇದು ಭಕ್ತಿರಸ ತುಂಬಾ ಅಂದ್ರೆ, ಈಗ ನೋಡಿ ನಾವು 2014 ಅಲ್ಲಿ ಶ್ರೀರಂಗಂ, ರಾಮೇಶ್ವರಂ, ಕುಂಭಕೋಣಂ ಇಲ್ಲಿ ಹೋಗಿದ್ದೆ. ನನಗೆ ಈಗ ಕೂಡ ನಾವು ಅಲ್ಲಿ ಮಾಡಿದ ಕೀರ್ತನಗಳು ನನಗೆ ಈಗ ಕೂಡ ನನಗೆ ಕೆಲವೊಮ್ಮೆ ಅದನ್ನು ಎಣಿಸ್ತೇನೆ. ರಾಮೇಶ್ವರ ಟೆಂಪಲ್ ನಾವು ಫುಲ್ ಒಂದು 100 ಸ್ಟೂಡೆಂಟ್ಸ್ ಇದ್ರು, ಒಟ್ಟಿಗೆ ನಾವು 150 ಮಂದಿ ಹೋದದ್ದು, 100 ಸ್ಟೂಡೆಂಟ್ಸ್ ಇದ್ರು. ಹಾಗೆ ನಾವು 100 ಸ್ಟೂಡೆಂಟ್ಸ್ ಅನ್ನು ಇಟ್ಕೊಂಡು ನಾವು ಅಲ್ಲಿ ಡ್ಯಾನ್ಸ್ ಮಾಡಿ ಕೀರ್ತನ ಮಾಡಿ ಕುಣಿದೇವೆ. ಈಗ ಕೂಡ ಅದು ಎಕ್ಸ್ಟೇಸ್ ಉಂಟು ನನಗೆ. ಯಾಕೆ? ಯಾಕಂದ್ರೆ ಭಕ್ತಿರಸ. ಈಗ 2007 ಅಲ್ಲಿ ನಾನು ಭಗವದ್ ಪುಸ್ತಕ ಪರ್ಚೇಸ್ ಮಾಡಿದ್ದು, ಆಗ ನಾನು ಓದಿದ್ದೇನೆ, ಈಗ ಕೂಡ ನಿನ್ನೆ ಕೂಡ ಓದಿದ್ದೇನೆ, ಇವತ್ತು ಕೂಡ ಭಗವದ್ಗೀತೆ ಓದಿದ್ದೇನೆ. ನನಗೆ ಅದ್ರ ರಸ ಉಂಟು, ಟೇಸ್ಟ್ ಉಂಟು. ಈ ಮಣ್ಣಿನ ಪುಸ್ತಕ ಹೇಗೆ ಅಂದ್ರೆ, ಈಗ ನಾನು ನನ್ನ ಕಾಲೇಜಲ್ಲಿ ಓದಿದ ಪುಸ್ತಕ, ಈಗ ನನಗೆ ಓದಿದ ನನಗೆ ರಸ ಸಿಗುವುದಿಲ್ಲ ಅದರಲ್ಲಿ. ಭಕ್ತಿಯಲ್ಲಿ ರಸ ಉಂಟು. ಈಗ ಹೇಗಂದ್ರೆ ನಾವು ಮಾಡುವಂಥದ್ದು ಸೇಮ್, ರಾತ್ರಿ ಮಲಗ್ತೇವೆ, ಬೆಳಗ್ಗೆ ಹೇಳ್ತೇವೆ, ಮಂಗಳಾರತಿಗೆ ಹೋಗ್ತೇವೆ, ಮತ್ತೆ ನಾವು ಬೆಳಿಗ್ಗೆ ಜಪ ಮಾಡ್ತೇವೆ, ಮತ್ತೆ ನಮ್ಮ ದರ್ಶನಾರತಿ, ಗುರುಪೂಜಾ, ಮತ್ತೆ ಬೆಳಿಗ್ಗೆ ಭಾಗವತಂ ಕ್ಲಾಸ್, ಮತ್ತೆ ಪ್ರಸಾದ ತಿಂತೇವೆ, ಎಲ್ಲ ಮಾಡುವಂಥ ಸೇಮ್ ಆಕ್ಟಿವಿಟೀಸ್. ಆದ್ರೆ ಇದ್ರಲ್ಲಿ ನಮಗೆ ರಸ, ಹ್ಯಾಪಿನೆಸ್ ಉಂಟು. ನೋಡಿ, ಸೇಮ್ ಮಾಡಿದ್ರೆ ನಮಗೆ ಬೋರ್ ಆಗ್ತದೆ ಜನರಿಗೆ. ಭೌತಿಕವಾಗಿ ಮಾಡಿದಾನೆ ಮಾಡಿ ಅವರು ಇಲ್ಲಿ ಹೋಗುವ, ರಿಲ್ಯಾಕ್ಸ್ ಮಾಡುವ, ತಿಂದದು ಕೂಡ ಜನರು ನೋಡಿ ವೀಕೆಂಡ್ಗೆ ಎಲ್ಲ ಹೊರಗೆ ಹೋಗಿ ತಿನ್ಲಿಕ್ಕೆ ಬಯಸ್ತಾರೆ. ಯಾಕೆ? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆದ್ರೆ ನಾವು ಹೊರಗೆ ಹೋಗಿ ತಿನ್ನುವುದಿಲ್ಲ, ಏಕೆಂದ್ರೆ ಭಕ್ತಿರಸ. ಭಕ್ತಿರಸವನ್ನು ನಾವು ಶಾಶ್ವತವಾಗಿ ಆನಂದಿಸಬಹುದು. ಇದು ಹೇಗೆ? ಭಗವಂತನ ಸೇವೆಯಲ್ಲಿ ತೊಡಗಿದಾಗ. ಪ್ರಭುಪಾದ ನೋಡಿ, ಇದಕ್ಕೊಂದು ವಿಷಯ ಹೇಳ್ತೇನೆ. ಪ್ರಭುಪಾದ ಅಮೆರಿಕಕ್ಕೆ ಹೋದ್ರು. ಪ್ರಭುಪಾದ ಎಂತ ಮಾಡಿದ್ರು? ಒಬ್ಬೊಬ್ಬ ಒಂದೊಂದು ಟ್ಯಾಲೆಂಟ್ ಇತ್ತು, ಎಲ್ಲ ಅವನ ಎಂತ ಟ್ಯಾಲೆಂಟ್ ಆ ಸೇವೆ ಕೊಟ್ರು. ಪ್ರಭುಪಾದ ಮಾಡಿದ್ದು ಒಬ್ಬನ ಐಡೆಂಟಿಫೈ ಮಾಡಿ ಅವನಿಗೆ ಎಂತ ಸೇವೆ ಕೊಡ್ಬೇಕು ಅದನ್ನ ಸೇವೆ ಕೊಟ್ರು. ಆ ಸೇವೆ ಮಾಡಿ 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 ಅವ್ರು ಪ್ಯೂರಿಫೈ ಆದ್ರು ಶಿಷ್ಯರೆಲ್ಲ. ಹಾಗಾಗಿ ನಮ್ಗೆ ಕೂಡ ಶುದ್ಧಿ ಆಗ್ಬೇಕಿದ್ರೆ ನಾವು ಭಗವಂತನ ಸೇವೆ ಮಾಡಬೇಕು. ಭಗವಂತನ ಸೇವೆಯಿಂದ ಸಿಗುವಂತ ಆನಂದ ಬೇರೊಂದರಲ್ಲಿ ಸಿಗುವುದಿಲ್ಲ. ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದನ್ನ ಅಕ್ಟೋಬರ್ ಅಲ್ಲಿ ನಾವು ಮಾಯಾಪುರಿಗೆ ಹೋಗಿದ್ದೆವು, ಮೊನ್ನೆ ನಾವು ಮಾರ್ಚ್ ಅಲ್ಲಿ ಬೃಂದಾವನಕ್ಕೆ ಹೋಗಿದ್ದೆವು. ಈಗ ಎರಡು ಯಾತ್ರೆಯಲ್ಲಿ ನಾನು ಅಂದ್ರೆ ಯಾತ್ರೆದು ಇನ್ಚಾರ್ಜ್ ಇತ್ತು, ರಾತ್ರಿ 11:30 ಮಲಗಿದ್ರೆ 2:30 ಹೇಳ್ತಾ ಇದ್ದೆ. ಆದ್ರೆ ನನಗೆ ಟಯರ್ಡ್ನೆಸ್ ಇಲ್ಲ, ಹಗಲಲ್ಲಿ ಮಲಗಲಿಲ್ಲ ಯಾತ್ರೆಯಲ್ಲಿ 6 ದಿವಸ ಕೂಡ. ಯಾಕೆ? ಯಾಕೆಂದ್ರೆ ಇದು ಭಕ್ತಿ ರಸ. ಭಗವಂತನ ಸೇವೆಯಲ್ಲಿ ನಿಮ್ಗೆ ಅದೇ ಭೌತಿಕವಾಗಿ ನಾವು ಹಾಗೆ ಮಾಡಿದ್ರೆ ಅಂತ ಆಗ್ತದೆ, ನಮಗೆ ರೋಗ ಬರ್ತದೆ, ಇನ್ನೊಂದು ಬರ್ತದೆ, ಮತ್ತೊಂದು ಬರ್ತದೆ, ಆಗುದಿಲ್ಲ, ನಮ್ಗೆ ನಿದ್ದೆ ಎಲ್ಲ ಇದು ಮಾಡಿ ಆಗುದಿಲ್ಲ. ಆದ್ರೆ ಭಗವಂತನ ಸೇವೆಯಲ್ಲಿ ಅಷ್ಟು ಪವರ್ಫುಲ್ ಉಂಟು. ಭೌತಿಕ ನಾವು ಹಾಗೆ ಮಾಡಿದ್ರೆ ಮತ್ತೆ ನಾವು ಎಲ್ಲಿ ಅದು ಹೋಗುವ, ಮಲಗುವ, ಬಂದು 2 ದಿವಸ ಆರಾಮ್ಸೆ ಫುಲ್ ಮಲಗುವ, ಈ ರೀತಿ ಎಲ್ಲ ಆಗ್ತದೆ. ಆದ್ರೆ ಭಗವಂತ ಸೇವೆಯಲ್ಲಿ ಅದು ಆಗುದಿಲ್ಲ. ಭಗವಂತನ ಸೇವೆಯಿಂದ ನಮ್ಮ ಇಂದ್ರಿಯಗಳು ಶುದ್ಧಿ ಆಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ನಮ್ಗೆ ಯಾವಾಗ ಸೇವೆಯ ಒಂದು ಆಪರ್ಚುನಿಟಿ ಸಿಗ್ತದೆ ನಾವು ಇಮಿಡಿಯೇಟ್ ಆಗಿ ಮಾಡ್ಬೇಕಂತೆ. ಯಾಕೆ? ಯಾಕೆಂದ್ರೆ ಭಗವಂತನಿಗೆ ಅನ್ಲಿಮಿಟೆಡ್ ಜನ ಇದ್ದಾರೆ. ಈ ಬ್ರಹ್ಮ ಸಂಹಿತ ಶ್ಲೋಕ
ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಪ್ರೇಮಾನಂದ ಚರಿತ ಭಕ್ತಿ ವಿಲೋಚನ ಸಾರಿ ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಅಂದ್ರೆ ಅಲ್ಲಿ ಕೋಟಿಗಟ್ಟಲೆ ಲಕ್ಷ್ಮಿಯವರು ಕ್ಯೂವಲ್ಲಿದ್ದಾರೆ ಕೃಷ್ಣನ ಸೇವೆಗೆ. ಹಾಗಾಗಿ ನಮ್ಗೆ ಸೇವೆ ಸಿಗುತ್ತದೆ ನಮ್ಮ ಭಾಗ್ಯ, ನಾವು ಇಮ್ಮಿಡಿಯೇಟ್ ತೆಗಿಬೇಕಂತ. ಕೃಷ್ಣ ನಾವಲ್ಲದೆ ಇನ್ನೊಬ್ಬನ ಇದು ಮಾಡ್ತಾನೆ. ಕೃಷ್ಣ ಭಗವದಲ್ಲೂ ಕೂಡ ಹೇಳುವುದು ಅದೇ, ಕೃಷ್ಣ ನೀನು ನಿಮಿತ್ತ ಮಾತ್ರ, ನೀನು ಇನ್ಸ್ಟ್ರೂಮೆಂಟ್, ನೀನು ಈಗ ಮಾಡಿದ್ರೆ ನಾನು ಇನ್ನೊಬ್ಬನ ಯೂಸ್ ಮಾಡ್ತೇನೆ. ನಿನಗೆ ಸೇವಾ ಭಾಗ್ಯ ಸಿಕ್ಕಿದ್ರೆ ನೀನು ಯುದ್ಧ ಮಾಡು, ಭೀಷ್ಮನನ್ನು ಕೊಲ್ಲು, ದ್ರೋಣನ ಕೊಲ್ಲು, ಕರ್ಣನ ಕೊಲ್ಲು, ನೀನೊಂದು ಇನ್ಸ್ಟ್ರೂಮೆಂಟ್ ಆಗು. ಹಾಗಾಗಿ ನಾವೀಗ ಇನ್ಸ್ಟ್ರೂಮೆಂಟ್, ನಾವು ನಿಮಿತ್ತ ಮಾತ್ರ. ಸೇವೆ ಸಿಗುವಾಗ ನಾವು ಮಾಡ್ಬೇಕು ಭಗವಂತ ಸೇವೆ, ಸೇವೆಯಿಂದ ನಾವು ಪ್ಯೂರಿಫೈ ಆಗುವಂಥದ್ದು. ಹಾಗಾಗಿ ಶುದ್ಧೀಕರಿಸಿದ ಇಂದ್ರಿಯಗಳು ಭಗವಂತ ಸೇವೆಗೆ ತೊಡಗಿದಾಗ ಭಕ್ತಿರಸವನ್ನು ಶಾಶ್ವತವಾಗಿ ಆನಂದಿಸಬಹುದು. 12 ಪ್ರಕಾರದ ವಿಧದ ರಸಗಳಿವೆ ನೋಡಿ. ಕನ್ನಡದಲ್ಲಿ ತೋರಿಸ್ತೇನೆ. ಎಸ್, ವಿಸ್ತರಿಸುವ ಪ್ರೀತಿಯ ಪ್ರವೃತ್ತಿಗಳು ಕೃಷ್ಣ, ಮಾನವ ಸಮಾಜ, ದೇಶ, ಕುಟುಂಬ, ಸ್ವಯಂ. ನಾನು ಹಾಗೆ ಹೇಳಿದ್ದೇನೆ, ಫಸ್ಟ್ ನಾನು ಅನ್ನೋದು ಅಹಂ ಸೆಲ್ಫಿಶ್ನೆಸ್, ಮತ್ತೆ ಮಮ ಯಾವುದು, ನನ್ನ ಕುಟುಂಬ, ನನ್ನ ದೇಶ, ಮಾನವ ಸಮಾಜ, ಇದರಲ್ಲಿ ನಮಗೆ ಸ್ಯಾಟಿಸ್ಫೈಕ್ಷನ್ ಸಿಗುವುದಿಲ್ಲ. ಅಂದ್ರೆ ಎಂತ ಹೇಳುತ್ತೆ ಇದರಲ್ಲಿ, ಎಂತ ಎಂತ ಪ್ರಭಾವ ಎಂತ ಹೇಳ್ತಾರೆ ಅಂದ್ರೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ನಮ್ಗೆ ಒಂದು ಟೈಪ್ ಇದು ರಸ ಸಿಗ್ತದೆ. ಈಗ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ನಮಗೆ ರಸ ಉಂಟು, ಅದರಲ್ಲಿ ದೇಶ ಸೇವೆ ಅದ್ರ ರಸ ಉಂಟು, ಆದ್ರೆ ಇದು ಹೈಯೆಸ್ಟ್ ಅಲ್ಲ. ಕುಟುಂಬ ಸೇವೆ ಅದು ರಸ ಉಂಟು, ಸ್ವಯಂ ಅವನ ಸೇವೆ ಮಾಡಿದ ರಸ ಉಂಟು, ಆದ್ರೆ ಇದು ಹೈಯೆಸ್ಟ್ ಅಲ್ಲ. ಕೃಷ್ಣನಿಗೆ ಸೇವೆ ಮಾಡಿದ್ದು ಅದು ಹೈಯೆಸ್ಟ್. ಯಸ್ಮಿನ್ ತುಷ್ಟೇ ಜಗತ್ತು ಅಷ್ಟೇ, ಕೃಷ್ಣ ಪ್ಲೀಸ್ ಆದ್ರೆ ಉಳಿದ ಎಲ್ಲರೂ ಪ್ಲೀಸ್ ಆದಾಗೆ. ಪ್ರಭಾತ್ ಹೇಳುವಂತದ್ದು, ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಗಿಡದ ಬ್ರಾಂಚಿಗೆ ಹಾಕ್ಬೇಕಂತಿಲ್ಲ, ಗಿಡದ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಗಿಡದ ಲೀಫಿಗೆ ಹಾಕ್ಬೇಕಂತ ಇಲ್ಲ. ಹಾಗಾಗಿ ಬುಡಕ್ಕೆ ಆಗುದಂದ್ರೆ ಕೃಷ್ಣ ಪ್ರಜ್ಞೆ, ಕೃಷ್ಣನಿಗೆ. ಪ್ರಭಾತ್ ಹೇಳ್ತಾರೆ, ಈಗ 14ನೇ ಅಧ್ಯಾಯದಲ್ಲಿ ದೈವಿ ಮತ್ತು ಆಸುರಿ ಸ್ವಭಾವಗಳು ವ್ಯತ್ಯಾಸ ಎಂತ, ದೈವಿ ಮತ್ತೆ ಆಸುರಿ ಸ್ವಭಾವ. ದೈವಿ ಸ್ವಭಾವ ಅಂದ್ರೆ ದೇ ವಿಲ್ ಅಲೈನ್ ವಿತ್ ಗಾಡ್, ಕೃಷ್ಣ ಹೇಗೆ ಹೇಳ್ತಾನೆ ಅದನ್ನು ಕೇಳ್ತಾರೆ, ಆಸುರಿ ಸ್ವಭಾವ ಕೇಳುವುದಿಲ್ಲ. ಅಂದ್ರೆ ದೈವಿ ಸ್ವಭಾವ ಅಂದ್ರೆ ದೇ ಆರ್ ವರ್ಕಿಂಗ್ ಫಾರ್ ದಿ ಪ್ಲೇಜರ್ ಆಫ್ ಲಾರ್ಡ್, ಇವ್ರು ಹಾಗೆಲ್ಲ, ಇವ್ರು ಉಲ್ಟ. ಹಾಗಾಗಿ ನಾವು ಯಾವಾಗ ಕೃಷ್ಣನ ಸೆಂಟರ್ ತರ್ತೇವೆ ಮತ್ತೆ ನಾವು ಇದನ್ನೆಲ್ಲ ಮಾಡಬೇಕು. ಕೃಷ್ಣ ಸೆಂಟರ್ ಬಂದ ಮೇಲೆ ಮತ್ತೆ ಇದನ್ನು ನಾವು ಸ್ವಯಂ ಮಾಡ್ಬೋದು, ಇದು ಕುಟುಂಬ ದೇಶ ಎಲ್ಲ ಮಾಡ್ಬೋದು. ಆದ್ರೆ ಕೃಷ್ಣ ಸೆಂಟರ್ ಇಲ್ಲದೆ ಮಾಡಿದ್ರೆ ಹೇಗೆ ಅಂದ್ರೆ, ಈಗ ನಿಮ್ಗೆ ಯಾರೋ ಚೆಕ್ ಕೊಡ್ತಾರೆ, ಅದ್ರಲ್ಲಿ 5 ಹಾಕಿ ಕೊಡ್ತಾರೆ, ಅದಕ್ಕೆ ವ್ಯಾಲ್ಯೂ ಇಲ್ಲ. ನೀವು ಚೆಕ್ ಅನ್ನು ಹಡ್ದು ಡಸ್ಟ್ಬಿನ್ಗೆ ಹಾಕ್ತೀರಿ, ಅದೇ 5 ಎದುರಲ್ಲಿ 1 ಹಾಕಿದ್ರೆ ಅದಕ್ಕೆ 1,00,000 ಆಯ್ತು. ನೀವು ಅದನ್ನು ಹೋಗಿ ಎನ್ಕ್ಯಾಶ್ ಮಾಡ್ತೀರಿ, ಬ್ಯಾಂಕಿಗೆ ಹಾಕ್ತೀರಿ, ನಿಮ್ಗೆ 1,00,000 ಬರ್ತದೆ. ಆ ಒಂದು ಕೃಷ್ಣ. ಈಗ ಹೇಗಂದ್ರೆ ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ್ ಮಹಾರಾಜ್ ಇವರು ಕುಟುಂಬ, ಅವ್ರಿಗೆ ಸ್ವಯಂ ಇರಲಿಲ್ಲ, ಕುಟುಂಬ ದೇಶ ಇದೆಲ್ಲ ನೋಡಿದ್ದಾರೆ, ಆದ್ರೆ ಕೃಷ್ಣ ಸೆಂಟರ್. ಹಾಗಾಗಿ ಅವರ ಹೆಸರು ಭಾಗವತಮಲ್ಲಿ ಉಂಟು. ಈಗ ನಾವು ಕೂಡ ಕೃಷ್ಣನ ಸೆಂಟರ್ ಅಂದ್ರೆ ನಾವು ಕೂಡ ಎಂತಾಗ್ತೇವೆ, ನಾವು ಪ್ಯೂರಿಫೈ ಆಗ್ತೇವೆ. ಏಕೆಂದ್ರೆ ಪ್ರಭು ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಅಂತ, ಜಸ್ಟ್ ಯು ಹ್ಯಾವ್ ಟು ಡೌಟ್ ಇಲ್ಲ ಅಂದ್ರೆ ನಾವೆಲ್ಲವನ್ನು ಮಾಡ್ತಾ ಇರ್ತೇವೆ, ಕೃಷ್ಣನ ಸೆಂಟರ್ ತರುವಂಥದ್ದು, ಕೃಷ್ಣನ ಸೆಂಟರ್ ತರುವಂಥದ್ದು. ಕೃಷ್ಣ ಸೆಂಟರ್ ಬಂದ್ರೆ ನಾವು ಉಳಿದೋದನ್ನೆಲ್ಲ ಮಾಡ್ಬೋದು. ಕೃಷ್ಣ ಸೆಂಟರ್ ಇಲ್ಲದೆ ನಾವು ಮಾಡಿದ್ರೆ ಎಂತಾಗ್ತದೆ, ಅದರಲ್ಲಿ ನಮ್ಗೆ ಹ್ಯಾಪಿನೆಸ್ ಇಲ್ಲ. ಮತ್ತೆ ಎಂತ ಅಂದ್ರೆ ನೀವು ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ದೇಶದ ಬಗ್ಗೆ ಹೇಳ್ತೇನೆ. ಪ್ರಭಾತ್ ಇರುವಂಥದ್ದು ಗಾಂಧೀಜಿ ದೇಶಕ್ಕೋಸ್ಕರ ನಿಸ್ವಾರ್ಥ ಸೇವೆ ಮಾಡಿದ್ರು, ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ರು, ಆದ್ರೆ ದೇಶದವನೇ ಅವರನ್ನು ಕೊಂದು ಬಿಟ್ಟ.
ಹಾಗಾಗಿ ಇದಕ್ಕೆ ಹೇಳುವಂಥದ್ದು ಮೆಟೀರಿಯಲ್ ಕಾನ್ಶಿಯಸ್ನೆಸ್ ಈಗ ದೇಶ ಅಂತ ಹೇಳುವಂಥದ್ದು. ಪ್ರಭುಪಾದ ಹೇಳ್ತಾರೆ ನೀವು ಎಷ್ಟೇ ಮಾಡಿ ದೇಶ ಜನರಿಗೆ, ಯಾರಿಗೆ, ಕೆಲವೊಮ್ಮೆ ನಾವು ಫ್ಯಾಮಿಲಿಗೆ ಮಾಡ್ತೇವೆ, ದೇಶಕ್ಕೆ ಮಾಡ್ತೇವೆ, ನಾವು ಸಮಾಜಕ್ಕೆ ಮಾಡ್ತೇವೆ, ಆದರೆ ಒಂದು ಕ್ಷಣ ನೆನ್ಪಿಡ್ತಾರೆ ಮತ್ತೆ ಮರೆತು ಹೋಗ್ತದೆ ಅವರಿಗೆ. ಆದ್ರೆ ಕೃಷ್ಣ ಹಾಗೆ ಅಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಕೃಷ್ಣ ಹೇಗೆ ಅಂದ್ರೆ, ನೀವೀಗ ಕೃಷ್ಣನಿಗೆ ಎಂತಾದ್ರೂ ಕೊಡ್ತೀರಾ, ಈಗ ನಮ್ದು ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತದೆ, ಈಗ ನೀವು ಎಸ್ ಟೆಂಪಲ್ಗೆ ಎಂತಾದ್ರೂ ಕೊಡುವ ಅಂತ ನೀವು ಯೋಚನೆ ಮಾಡ್ತೀರಿ, ನೀವು ಡಿಸ್ಕಷನ್ ಮಾಡ್ತೀರಿ ಯಾರೊಟ್ಟಿಗೆ, ನಿಮ್ಮ ಹೆಂಡತಿಯೊಟ್ಟಿಗೆ ಇಲ್ಲ ನಿಮ್ಮ ಗಂಡನೊಟ್ಟಿಗೆ, ಫ್ಯಾಮಿಲಿಯೊಟ್ಟಿಗೆ ಡಿಸ್ಕಷನ್ ಮಾಡ್ತೀರಿ. ಒಂದು ತಿಂಗಳು ಟೈಮ್ ಹಿಡಿತೀರಿ ನಿಮಗೆ ಡಿಸ್ಕಷನ್ ಆಗ್ತದೆ, ಮತ್ತೆ ಆಫ್ಟರ್ 1 ಮಂತ್ ನೀವು ಎಸ್ ನಾವು ಕೊಡುವ ಅಂತ ನೀವು ಒಂದು ತಿಂಗಳು ಯೋಚನೆ ಮಾಡಿದ್ದೀರಿ ಕೃಷ್ಣನಿಗೆ ಕೊಡಲಿಕ್ಕೆ. ಮತ್ತೆ ಕೃಷ್ಣ ಹಾಗೆ ಯೋಚನೆ ಮಾಡ್ತಾನಂತೆ. ಈಗ ನೀವು ಕೊಟ್ಟದ್ದು ಒಂದು ಸಪೋಸ್ ನೀವು 1 ಲಕ್ಷ ಕೊಟ್ರಿ, ಕೃಷ್ಣ ಅದರ 1000 ಪಟ್ಟು ನಿಮ್ಗೆ ಕೊಡ್ತಾನಂತೆ. ಪ್ರಭುಪಾದ ನೆನಪಿಡುವ ಒಬ್ಬ ಮಾತ್ರ ಕೃಷ್ಣ, ಉಳಿದವರೆಲ್ಲ ಮರೆತು ಹೋಗ್ತಾರೆ. ಕೆಲವೊಮ್ಮೆ ಎಂತಾಗ್ತದೆ, ನಾವು ಹೇಳ್ತೇವೆ ನಾನು ಅವರಿಗೆ ಅಷ್ಟು ಸಹಾಯ ಮಾಡಿದೆ ಅವರಿಂದ ನೆನಪಿಡಲಿಲ್ಲ. ಇದೆಂದ್ರೆ ಇದು ಕಲಿಯುಗದ ಸಿಂಪ್ಟಮ್ಸ್, ಯಾರು ನೆನ್ಪಿಡುವುದಿಲ್ಲ. ಕೃಷ್ಣ ಹಾಗೆ ಅಲ್ಲ. ಹಾಗಾಗಿ ನೀವು ಎಂತಾದ್ರೂ ಮಾಡುವುದಿದ್ರೆ ಕೃಷ್ಣನಿಗೆ ಯಾಕೆ ಮಾಡಬಾರದು? ಕೃಷ್ಣನ ಯಾಕೆ ನಾವು ನಮ್ಮ ಜೀವನದ ಗುರಿ ಅಂದ್ರೆ ಸೆಂಟರ್ ಅಲ್ಲಿ ಕೃಷ್ಣನ ನಾವು ಯಾಕೆ ಇಡಬಾರದು? ಲಾಸ್ ಇಲ್ಲ ನಮಗೆ, ನಮಗೆ ಲಾಭವೇ. ಹಾಗೆ ಪ್ರಭುಪಾದ ಹೇಳ್ತಾರೆ ಯಾರು ಕೂಡ ಪ್ಲೀಸ್ ಆಗುದಿಲ್ಲ ಅಂತೆ. ನೀವು ದೇಶಕ್ಕೆ ಸೇವೆ ಮಾಡಿ, ಸಮಾಜಕ್ಕೆ ಸೇವೆ ಮಾಡಿ, ಕುಟುಂಬಕ್ಕೆ ಸೇವೆ ಮಾಡಿ, ಯಾರು ಕೂಡ ಪ್ಲೀಸ್ ಆಗುದಿಲ್ಲ. ಅಂದ್ರೆ ಇವತ್ತು ನೀವು ಒಂದು ಮಾಡ್ತೀರಿ, ನಾಳೆ ಇನ್ನೂ ಜಾಸ್ತಿ ಮಾಡು, ಇನ್ನೂ ಜಾಸ್ತಿ ಮಾಡು. ಕೃಷ್ಣ ಹಾಗೆ ಅಲ್ಲ. ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಂದ್ರೆ, ವಿಭೀಷಣ ರಾವಣನ ತಮ್ಮ, ವಿಭೀಷಣ ರಾವಣನಿಗೆ ಹೇಳ್ತಾನೆ ನೀನು ಸೀತೆಯನ್ನು ಕೊಡು. ಯಾರಿಗೆ? ರಾಮನಿಗೆ ಕೊಡು. ಅದಕ್ಕೆ ಹೇಳ್ತಾನೆ ನಾನು ಸೀತೆಯನ್ನು ರಾಮನಿಗೆ ಕೊಡ್ಲಿಕ್ಕೆ ತಂದದಲ್ಲ, ನಾನು ಅವಳನ್ನು ಕನ್ವಿನ್ಸ್ ಮಾಡಿ ಮದುವೆ ಆಗ್ತೇನೆ. ವಿಭೀಷಣ ಹೇಳ್ತೇನೆ ಅದು ನಿನ್ನ ಜನ್ಮದಿಂದ ಸಾಧ್ಯವಿಲ್ಲ, ಸೀತೆಯು ರಾಮನ ಆಸೆ, ಅದು ರಾಮನಿಗೆ ಸೇರುವಂತ ವಿಷಯ. ಅದಕ್ಕೆ ಹೇಳ್ತಾನೆ ನೀನು ನನಗೆ ಹೇಳಲಿಕ್ಕೆ ಯಾರು? ಎಲ್ಲಿ ನಮಗೆ ಮನೆಯಲ್ಲಿ ರೆಸ್ಪೆಕ್ಟ್ ಇಲ್ಲ ಆ ಮನೆಯಲ್ಲಿ ಇರಬಾರ್ದಂತೆ. ವಿಭೀಷಣ ಬರ್ತಾನೆ, ರಾಮನ ಹತ್ರ ಬರ್ತಾನೆ. ಆಗ ಎಲ್ಲ ರಾಮನ ಪಾಟಿ ಅವರೆಲ್ಲ ಹೇಳ್ತಾರೆ ಅವ ಶತ್ರು ಕ್ಯಾಂಪಿಂದ ಬಂದವ, ಅವ ರಾವಣನ ತಮ್ಮ, ಅವನನ್ನು ಸೇರಿಸಬೇಡ. ಅದಕ್ಕೆ ರಾಮ ಹೇಳ್ತಾನೆ ಅಂತೆ ಅಲ್ಲಿಂದ ರಾವಣ ಬಂದು ನನಗೆ ಶರಣಾಗದ್ರೆ ನಾನು ಅವನಿಗೆ ಶರಣ ಇದು ಶೆಲ್ಟರ್ ಕೊಡ್ತೇನೆ. ಹಾಗಾಗಿ ಸ್ವಲ್ಪ ಮಾಡಿದ್ರೆ ಕೃಷ್ಣ ನೆನ್ಪಿಡ್ತಾನೆ. ಕೃಷ್ಣನಿಗೆ ನಾವು ದೊಡ್ಡದು ಮಾಡ್ಬೇಕಂತಿಲ್ಲ, ಸ್ವಲ್ಪ. ನೀವು 1 ಸ್ಟೆಪ್ ಇಟ್ಟರೆ ಭಗವಂತ 10 ಸ್ಟೆಪ್ ಇಡ್ತಾನೆ. ನಾವು 1 ಸ್ಟೆಪ್ ಇಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೇವೆ. ಭಗವಂತ ಹೇಗಂದ್ರೆ ಯಾವಾಗಲೂ ಎಸ್ ಪ್ರಭುಪಾದ ಹೇಳ್ತಾರೆ. ಈಗ ನೋಡಿ ನಮ್ಮ ತಂದೆ ತಾಯಿ ಎಷ್ಟೋ ಸಲ ನಾವು ಈ ಕೆಲವರೆಲ್ಲ ತುಂಬಾ ನೋಟೋರಿಯಸ್ ಇರ್ತದೆ ಮಕ್ಕಳು ಅಂದ್ರೆ ಗಡಿ ಗಡಿ ಪೊಲೀಸ್ ಕಂಪ್ಲೇಂಟ್, ಈ ಗಾಂಧಿ ಹೇಳುವಂಥದ್ದು, ಯಾರಿಗಾದ್ರು ಉಪದ ಮಾಡೋ ಇರಿ. ತಂದೆಗೆ ಎಂತ ಆಗ್ತದೆ, ತಂದೆ ತಾಯಿ ಕಿರಿಕಿರಿ ಆಗ್ತದೆ. ಗಡಿ ಗಡಿ ಪೊಲೀಸ್ ಮನೆಗೆ ಬರುವಾಗ, ಯಾರು ನೇಬರ್ಸ್ ಅಂತ ಹೇಳುವಾಗ, ಲಾಸ್ಟ್ಗೆ ಅವರು ಒಂದು 5-6 ವರ್ಷ ನೋಡ್ತಾರೆ ಮತ್ತೆ ಬಿಟ್ಟು ಬಿಡ್ತಾರೆ. ಆಗುದಿಲ್ಲ ಅವರಿಗೆ, ಸ್ವಂತ ಮಗ ಆದ್ರೂ ಕೂಡ ಆಗುದಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ ನಾವು ಕೋಟಿ ಲೈಫ್ ತೆಗೆದಿದ್ದೇವಂತೆ. ಈಗ ಕಳೆದ ಒಂದು 6 ಲೈಫ್ ಅಲ್ಲಿ ನಾವು ಕೃಷ್ಣ ಭಜನೆಯಲ್ಲಿ ಇದ್ದೇವೆ, ಆಗ ನಾವು ಈಗ ಬಂದಿದ್ದೇವೆ ಕೃಷ್ಣ ಭಜನೆಗೆ. ಆದ್ರೆ ನಾವು ತುಂಬಾ ಬೇಡದ್ ಮಾಡಿದ್ದೇವೆ ಲಾಸ್ಟ್ ಲೈಫ್ ಅಲ್ಲಿ, ಈಗ ಕೂಡ ಮಾಡಿದ್ದೇವೆ. ಆದ್ರೆ ಕೃಷ್ಣ ನೆಕ್ಸ್ಟ್ ಲೈಫ್ ಅಲ್ಲಿ ಕೂಡ ನಮ್ಮೊಟ್ಟಿಗೆ ಪರಮಾತ್ಮನಾಗಿ ಇರ್ತಾನೆ. ನೀವು ಎಣಿಸಿ, ಈಗ ನಮ್ಮ ಮಕ್ಕಳು ಸ್ವಲ್ಪ ಇದು ಮಾಡಿದ್ರೆ ನಮ್ಗೆ ಆಗುದಿಲ್ಲ, ಕೃಷ್ಣನಿಗೆ ಹೇಗೆ ಆಗಿರ್ಬೋದು? ಕೃಷ್ಣ ಹೇಳ್ತಾನೆ ಸರ್ವ ಯೋನಿಶಿಕ ಅಂತ, ಎಲ್ಲರೂ ನನ್ನ ಮಕ್ಕಳೇ. ಹಾಗಾಗಿ ಕೃಷ್ಣನಂತ ಅಂದ್ರೆ ನಮ್ಮನ್ನು ಎಂತ ಹೇಳುವಂತದ್ದು, ನಾವು ಎಂಥದೇ ಮಾಡಿದ್ರು ಕೂಡ ಕೃಷ್ಣ, ನಾವು ಹೇಗೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ ನಾವು 99 ತಪ್ಪು ಮಾಡ್ತೇವೆ, 1 ಒಳ್ಳೇದು ಮಾಡುವಾಗ ಅವನ ಕೈ ಹೀಗೆ ಬರ್ತದಂತೆ ನಮ್ಮನ್ನು ಹಿಡಿಲಿಕ್ಕೆ. ಕೃಷ್ಣ ಕೈ ಕೊಡಲಿಕ್ಕೆ ನಮ್ಗೆ ಕೈ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಆದ್ರೆ ನಾವು ಬಹಿರ್ಮುಖ ಮಾಡಿದ್ದೇವೆ ಹೀಗೆ ಪ್ರಭುಪಾದ ಹೇಳುವಂತದ್ದು. ಯಾಕೆ ಬಹಿರ್ಮುಖ ಜಿ ಭೋಗವಾಂಚಕರೇ, ಭೋಗ ಮಾಡ್ಲಿಕ್ಕೆ, ಭೋಗ ಮಾಡ್ಲಿಕ್ಕೆ ನಾವು ಈಗ ಬಹಿರ್ಮುಖ ಮಾಡಿದ್ದೇವೆ, ಆಚೆ ಮಾಡಿದ ಮುಖ.
ಆದ್ರೆ ಕೃಷ್ಣ ಹೀಗೆ ಇದೆ ಕೈ ಉಂಟು, ನಾವು ಒಳ್ಳೇದು ಮಾಡುವಾಗ ಇಮಿಡಿಯೇಟ್ ಕೈ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಹಾಗಾಗಿ ನಾವು ಕೃಷ್ಣನನ್ನು ಸೆಂಟ್ರಲ್ಲಿ ತರಬೇಕು. ಎಸ್ ಹರೇ ಕೃಷ್ಣ, ನಾಳೆ ಮಾಡೋ ಉಳಿದದ್ದು. ಎಸ್ ಒಂದು ನಿಮಿಷ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ, ಯಾರು ಪ್ರಶ್ನೆ ಅಂತಲ್ಲಿ ಕೇಳ್ಬೋದು. ಎಸ್ ಹರೇ ಕೃಷ್ಣ, ಯಾರು ಪ್ರಶ್ನೆ ಅಂತಲ್ಲಿ ಕೇಳ್ಬೋದು. ಎಸ್ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಇದ್ದಲ್ಲಿ. ಹರೇ ಕೃಷ್ಣ, ಯಾರು ಪ್ರಶ್ನೆ ಅದಲ್ಲಿ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ ಚಾಟಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಎಸ್ ಕೇಶವ, ಎಸ್ ಕೇಶವ ಅವರೇ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇದೆ ನಾವು ಈಗ ಭಕ್ತಿ ಸೇವೆಯಲ್ಲಿ ಇದ್ರೆ ಮನುಷ್ಯನಾಗೆ ಹುಟ್ಟಿವ, ಅದೇ ನೆಕ್ಸ್ಟ್ ಭಗವಂತನ ಹತ್ರ ಭಗವಂತಾಮಕ್ಕೆ ಹೋಗ್ತೀವ ಪ್ರಭುಜಿ? ನೋಡಿ, ಭಗವದ್ಧಾಮಕ್ಕೆ ಹೋಗುವಂತದ್ದು ಸುಲಭದ ಕೆಲಸ ಅಲ್ಲ. ಪ್ರಭುಪಾದ ಹೇಳುವಂತ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಾವು ಭೂಲೋಕದಲ್ಲಿ ಇದ್ದೇವೆ. ಭೂಲೋಕದ ಮೇಲೆ ಭೂವರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪ್ಪಲೋಕ, ಮಹರ್ಲೋಕ ಮತ್ತೆ ಬ್ರಹ್ಮಲೋಕ, ಮತ್ತೆ ಅದರ ಮೇಲೆ ಇರುವಂತದ್ದು ಈ ಎಂತೇಳುವಂತದ್ದು ಸದಾಶಿವ ದೇವಿಧಾಮ, ಸದಾಶಿವಧಾಮ, ಸದಾಶಿವಲೋಕ, ಮತ್ತೆ ಅಲ್ಲಿ ಬ್ರಹ್ಮಜ್ಯೋತಿ, ಅದರ ಮೇಲೆ ಒಂದು ವೈಕುಂಠ. ಈಗ ನಾವು ವೈಕುಂಠಕ್ಕೆ ಹೋಗ್ಬೇಕು. ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ವೈಕುಂಠ. ಈಗ ಹೋಗುವಾಗ ನಾವು ಹೇಗೆ ಅಂದ್ರೆ, ಈಗ ನೀವು ಜಪಾನಲ್ಲಿ ಒಂದು ಟ್ರೈನ್ ಉಂಟು, ಅದು ಟ್ರೈನ್ ಹೇಗಂದ್ರೆ ಸ್ಟಾಪ್ ಅಲ್ಲಿ ನಿಲ್ಲುವುದಿಲ್ಲ, ಹೋಗ್ತಾ ಇರ್ತದೆ. ನಿಮ್ಗೆ ಯಾವ್ದೋ ಸ್ಟಾಪ್ ನಿಮ್ಗೆ ನಿಲ್ಬೇಕಿದ್ರೆ ಒಂದು ಬಾಕ್ಸ್ ತರ ಇರ್ತದೆ, ನೀವು ಅಲ್ಲಿ ಹೋಗಿ ನಿಲ್ಬೇಕು. ಅದು ಆ ಸ್ಟಾಪ್ ಬರುವಾಗ ಕೆಳಗೆ ಬರ್ತದೆ ಡಬ್ಬ ಅಂತ, ತಿಳಿದ ನಿಮ್ಗೆ. ಟ್ರೈನ್ ಹೋಗ್ತಾ ಇರ್ತದೆ, ಅಲ್ಲಿ ನೀವು ಹೋಗಿ ನಿಂತ್ರೆ ಅದು ಕೆಳಗೆ ಟಪ್ ಅಂತ ಕೆಳಗೆ ಬರ್ತದೆ, ಟ್ರೈನ್ ಹೋಗ್ತಾ ಇರ್ತದೆ ಆ ರೀತಿ. ಅದೇ ರೀತಿ ನಾವು ಹೋಗುವಾಗ ಅಂತೆ, ಈಗ ಸಪೋಸ್ ನಮ್ಗೆ ವೈಕುಂಠಕ್ಕೆ ಟಿಕೆಟ್ ಸಿಕ್ತು. ವೈಕುಂಠಕ್ಕೆ ಹೋಗುವಂತ ಸುಲಭದ ಕೆಲಸ ಅಲ್ಲ, ಇಂದು ಕೂಡ ನಮಗೆ ಹಿಂದೆ ಸುಖ ಇರಬಾರ್ದು. ಹಾಗೆ ಹೋಗುವಾಗ ನಾವು ಭೂಲೋಕದಿಂದ ಮೇಲೆ ಭೂವರ್ಲೋಕ, ಅದರ ಮೇಲೆ ಸ್ವರ್ಗಲೋಕ, ಈ ರೀತಿ ನೋಡ್ತೇವೆ. ಅಲ್ಲಿ ತುಂಬಾ ಹಿಂದೆ ಸುಖ ಉಂಟಂತೆ. ನಾವು ಈಗ ನೋಡುವಾಗ ನಮ್ಗೆ ಎಲ್ಲಿಯಾದ್ರೂ ಆಸಕ್ತಿ ಬಂದ್ರೆ ಸೀಟ್ ಅಲ್ಲಿಗೆ ಅಂತೆ, ತಿಳಿದಾ? ಹಾಗಾಗಿ ಒಂದು ಕೂಡ ಇಂದ್ರಿಯ ಸುಖ ಇರಬಾರ್ದು ಅಂತೆ ನಮ್ಗೆ. ಟೋಟಲ್ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಸಾಯುವಾಗ ನಮ್ಮ ಸ್ಮರಣೆ ಅದಿದ್ರೆ ನಾವು ವೈಕುಂಠ, ಇಲ್ಲದ್ರೆ ಕಷ್ಟ. ಆದ್ರೆ ಲಾಸ್ ಇಲ್ಲ ಈ ಲೈಫ್ ಅಲ್ಲಿ. ನಾವು ಸ್ವಲ್ಪ ಮಾಡಿಬಿಟ್ರೆ, ನಾನು ಹೇಳಿದೇನೆ ಆಗ ಎಂತ ಅಂದ್ರೆ, 1% ಅಲ್ಲಿ ನಿಮಗೆ ಈ ಲೈಫ್ ಅಲ್ಲಿ ಮಾಡಿದ್ರೆ ನೆಕ್ಸ್ಟ್ ಲೈಫ್ 2% ಇಂದ ಸ್ಟಾರ್ಟ್ ಆಗುವಂತದ್ದು. ನೀವು ಸ್ವಲ್ಪ ಜಾಸ್ತಿ ಮಾಡಿ ಅಂದ್ರೆ ಈ ಲೈಫ್ ಅಲ್ಲಿ ಸತ್ರೆ, ಕೃಷ್ಣ ಪೂಜೆ ಮಾಡಿ ಸತ್ರೆ, ನೆಕ್ಸ್ಟ್ ಲೈಫ್ ಅಲ್ಲಿ ಸುಚಿನಾಮ್ ಶ್ರೀಮತಾಮ್ ಘೇ. ಸುಚಿನಾಮ್ ಅಂದ್ರೆ 6ನೇ ದೇಹದಲ್ಲಿ ಉಂಟು, ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ. ಶ್ರೀಮತ ಅಂದ್ರೆ ವೈಶ್ಯ ಫ್ಯಾಮಿಲಿ ಸಿಗ್ತದೆ. ತುಂಬಾ ಭಕ್ತಿ ಮಾಡಿ ಸತ್ರೆ ಅಂದ್ರೆ, ತುಂಬಾ ಭಕ್ತಿ ಮಾಡಿ ನಾವು ಅರ್ಧದಲ್ಲಿ ನಮ್ದು ಭಕ್ತಿ ಸ್ಟಾಪ್ ಆದ್ರೆ ನಮ್ಗೆ ವೈಷ್ಣವ ಫ್ಯಾಮಿಲಿ. ವೈಷ್ಣವ ಫ್ಯಾಮಿಲಿ ಅಂದ್ರೆ ಅವರಿಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಕೃಷ್ಣನ ಸೀರಿಯಸ್ ಭಕ್ತರು, ಅಲ್ಲಿ ಸಿಗ್ತದಂತೆ. ಫುಲ್ ಮಾಡಿ ಸತ್ರೆ ನಾವು ಕೃಷ್ಣನ ವೈಕುಂಠಕ್ಕೆ ಹೋಗ್ತೇವೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಲಾಸ್ ಇಲ್ಲ. ಕೃಷ್ಣ ಸ್ವಲ್ಪದಕ್ಕೂ ಕೂಡ ವ್ಯಾಲ್ಯೂ ಕೊಡ್ತಾನೆ. ಹೇಗೆಂದ್ರೆ, ಈಗ ನೀವು ಮೆಟೀರಿಯಲ್ ಭೌತಿಕ ಲೋಕದಲ್ಲಿ ನೀವು ಇಂಜಿನಿಯರಿಂಗ್ ಕಲಿತಾ ಇದ್ದೀರಿ, ನಿಮ್ಗೆ 10 ಮಾರ್ಕ್ ಬಂತು 6 ಸಬ್ಜೆಕ್ಟ್ ಅಲ್ಲಿ, ನೀವು ಫಸ್ಟ್ ಸೆಮಿಸ್ಟರ್ ಇಂದ ಸೆಕೆಂಡ್ ಸೆಮಿಸ್ಟರ್ ಹೋಗುವುದಿಲ್ಲ. ಯಾಕೆಂದ್ರೆ ನಿಮ್ಗೆ 100ರಲ್ಲಿ 10 ಮಾರ್ಕ್ ಫೇಲ್. ಆದ್ರೆ ಭಕ್ತಿಯಲ್ಲಿ ನೀವು ಫೇಲ್ ಆದ್ರೂ ಕೂಡ ಲಾಭ, ಭಕ್ತಿಯಲ್ಲಿ ಫೇಲ್ ಆದ್ರೂ ಕೂಡ ಲಾಸ್ ಅಲ್ಲ, ಲಾಭವೇ. ಹಾಗಾಗಿ ಭಕ್ತಿಯನ್ನ ಮಾಡ್ಬೇಕು. ಹರೇ ಕೃಷ್ಣ. ಎಸ್ ಭೀಮರಾವ್ ದೇಶಪಾಂಡೆ ಹೇಳಿ ಸರ್. ಸರ್, ನೀವು ಕೃಷ್ಣನ ಸೆಂಟರ್ ಮಾಡ್ಬೇಕಂದ್ರೆ ಕೃಷ್ಣನ್ ಸೆಂಟರ್ ಮಾಡುವಾಗ ಏನ ನಿಯಮ ಪಾಲಿಸಬೇಕು?
ನೋಡಿ ಕೃಷ್ಣನ ಸೆಂಟರ್ ಮಾಡುವಂತದ್ದು ಇದು ಫರ್ದರ್ 13 ಚಾಪ್ಟರ್ ಅಲ್ಲಿ ಬರ್ತದೆ, ಅಲ್ಲಿ ಹೇಳ್ತೇನೆ ಭಕ್ತಿ ರಸಮ ಸಿಂಧುದಲ್ಲಿ. ಅಲ್ಲಿ ಹೇಳುವಂತದ್ದು ಎಸ್ ಒಂದು ನಿಮಿಷ, ಒಂದು ನಾವು ಚಾಂಟಿಂಗ್ ಮಾಡಬೇಕು, ಮತ್ತೆ ನಾವು ಭಗವದ್ಗೀತೆ ಭಾಗವತ ಓದ್ಬೇಕು, ನಾವು ಮತ್ತೆ ನಾವು ಭಕ್ತರ ಸಂಘ ಮಾಡ್ಬೇಕು, ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ನಾವು ವೃಂದಾವನ ಮತ್ತು ಇದು ಮಾಯಾಪುರ್ ಜಗನ್ನಾಥಪುರಿ ಅಂತ ಸ್ಥಳಗಳಕ್ಕೆ ಹೋಗ್ಬೇಕು. ಇದು ಹೇಗಂದ್ರೆ ದೇವರ ನಾವು ಹತ್ತಿರ, ಅದರಲ್ಲಿ ಮೂರು ಇಂಪಾರ್ಟೆಂಟ್ ಯಾವುದೆಲ್ಲ, ಫಸ್ಟ್ ಗೆ ಚಾಂಟಿಂಗ್ ಅಂತ ಎರಡು ರೀತಿ ಬರ್ತದೆ. ಒಂದು ನಾವು ಇಂಡಿವಿಜುವಲ್ ಜಪ ಮಾಡುವಂತದ್ದು, ಮತ್ತೆ ಕೀರ್ತನೆ. ಎರಡನೇ ಬರುವಂತದ್ದು ಭಗವದ್ಗೀತೆ ಮತ್ತೆ ಭಾಗವತಂ ಪಠನೆ. ಮೂರನೆಯದು ಭಕ್ತರ ಸಂಘ. ಇದು ತುಂಬಾ ಮುಖ್ಯ, ಏಕೆಂದ್ರೆ ನೀವು ಯಾವ ಸಂಘದಲ್ಲಿ ಇದ್ದೀರಿ ಆ ಬುದ್ಧಿ ನಿಮಗೆ ಬರ್ತದೆ. ನೀವು ಭಕ್ತರ ಸಂಘದಲ್ಲಿ ಇದ್ರೆ ನಿಮ್ಗೆ ಭಕ್ತಿ ಮಾಡುವ ಅಂತ ಬರ್ತದೆ. ಹಾಗಾಗಿ ಇದು ಮೂರು ತುಂಬಾ ಇಂಪಾರ್ಟೆಂಟ್. ಇದು ಮೂರು ಮಾಡಿದ್ರೆ ಮತ್ತೆ ರೆಸ್ಟ್ ನಾವು ಮಾಡ್ತೇವೆ. ಎಸ್, ಕೃಷ್ಣ ಸೆಂಟರ್ ತರುವಂತದ್ದು ಇದು. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಎಸ್ ನಮಸ್ಕಾರ. ನಮಸ್ಕಾರ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಅದರಲ್ಲಿ ಕೇಳ್ಬೋದು. ಎಸ್, ಆ ಇಂಗ್ಲೀಷ್ ಅಲ್ಲಿ ಉಂಟಂತ ಹೇಳಿದ್ರು. ಇಂಗ್ಲೀಷ್ ಅಲ್ಲಿ ಈಗ ಇಲ್ಲ, ಅದಾಗಿದೆ, ಇನ್ನು ಸ್ವಲ್ಪ ಸಮಯ, ಒಂದು ಎರಡು ಮೂರು ತಿಂಗಳ ನಂತರ, ಆಲ್ಮೋಸ್ಟ್ ಒಂದು ಮೂರು ತಿಂಗಳ ನಂತರ ಇರ್ಬೋದು ಭಕ್ತರ ಸಾಂಶ. ಎಸ್ ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆ ಅದರಲ್ಲಿ ಕೇಳಿ. ಎಸ್, ಹರೇ ಕೃಷ್ಣ. ದಯವಿಟ್ಟು ಪ್ರಶ್ನೆ ಇದ್ರಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಎಸ್, ವಸಂತ್ ಭಾಸ್ಕರ್, ನನ್ನ ಮಗ ಕೆಲಸಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದಾನೆ, ಅವನಿಗೆ ಆ ಕೆಲಸಗಳು ಪ್ರೇಯರ್ ಮಾಡ್ಲಿಕ್ಕೆ ಆಗುತ್ತದೆ. ನೋಡಿ ಎಂತಂದ್ರೆ ಪ್ರಪರ್ ಇರುವಂತದ್ದು ಈಗ ಪ್ರಾರ್ಥನೆಯಲ್ಲಿ ಮಾಡುವ ಅದು ಬೇರೆ ವಿಷಯ, ಆದ್ರೆ ನಿಮ್ಗೆ ಪ್ರಾರ್ಥನೆ ವಿಷಯ ಹೇಳ್ತೇನೆ. ಪ್ರಾರ್ಥನೆಯಲ್ಲಿ ನಾಲ್ಕು ವಿಧ. ಫಸ್ಟ್ಗೆ ನಾವು ಭಗವಂತನನ್ನು ಹೊಗಳ್ಬೇಕಂತೆ, ಗ್ಲೋರಿಫೈ ಮಾಡುವಂಥದ್ದು. ಎರಡನೇದು ಭಕ್ತನಿಗೆ ಕೃಷ್ಣನಿಗೆ ನಾವು ಕೃತಜ್ಞ ಭಾವ ಇರಬೇಕಂತೆ, ಗ್ರಾಟಿಟ್ಯೂಡ್. ಹೊಗಳುವುದಂದ್ರೆ ಭಗವಂತನ ಹೊಗಳುವಂಥದ್ದು, ಹೋಗಿ ಭಗವಂತ ಅಂದ್ರೆ ಕೃಷ್ಣ ಹೇಳ್ತಾನಲ್ಲ ಹತ್ತನೇ ಅಧ್ಯಾಯದಲ್ಲಿ 12 ಶ್ಲೋಕ, ಪರಂ ಬ್ರಹ್ಮ ಪರಂ ದಾಮ ಪವಿತ್ರಂ ಪರಮ ಅಂದ್ರೆ ಆ ಶ್ಲೋಕ ಹೇಳ್ತಾರೆ. ಅದೇ ರೀತಿ ನಾವು ಭಗವಂತನ ಹೊಗಳ್ಬೇಕು. ನೆಕ್ಸ್ಟ್ಗೆ ನಾವು ಕೃತಜ್ಞ ಭಾವ. ಕೃತಜ್ಞ ಭಾವ ಅಂದ್ರೆ ಕೃಷ್ಣ ನನಗೆ ಇದು ಅರ್ಹತೆ ಇಲ್ಲ, ನನಗೆ ಭಕ್ತಿಯಲ್ಲಿ ಇದ್ದೇನೆ, ನನ್ನ ಅರ್ಹತೆಗಿಂತ ನೀನು ಜಾಸ್ತಿ ಕೊಟ್ಟಿದ್ಯಾ, ಇದು ಕೃತಜ್ಞ ಭಾವ. ಮೂರನೆಯದು ಕ್ಷಮೆ ಕೇಳುವಂಥದ್ದು, ಫಾರ್ ಗಿವ್ನೆಸ್. ಕೃಷ್ಣ ತಿಳಿಯದೆ ನಾನು ತುಂಬ ತಪ್ಪು ಮಾಡಿದ್ದೇನೆ, ನನ್ನ ಹೋದ ಲೈಫಲ್ಲಿ ಈ ಲೈಫಲ್ಲಿ ನಾನು ಕೆಲವೊಮ್ಮೆ ಗೊತ್ತಿಲ್ಲದೆ ಗೊತ್ತಿದ್ದು ನಾನು ತಪ್ಪು ಮಾಡ್ತಾ ಇದ್ದೇನೆ, ನನ್ನ ಎಲ್ಲ ತಪ್ಪಿಗೆ ಕ್ಷಮೆ ನಾನು ಕೇಳ್ತಾ ಇದ್ದೇನೆ. ಮತ್ತು ಲಾಸ್ಟ್ಗೆ ನಾವು ಕೇಳಬೇಕಂತ ಅದು ಕೂಡ ಎಂತ, ನನ್ನ ಭಕ್ತಿಯಲ್ಲಿ ಹೇಗೆ ಪ್ರೋಗ್ರೆಸ್ ಆಗುವಂಥದ್ದು. ಯಾಕೆ ಈಗ ನಾವು ಇದನ್ನು ಕೇಳ್ತೇವೆ, ಈಗ ಕೇಳುವ ಅದು ಬೇರೆ ವಿಷಯ. ಹೇಗೆ ಅಂದರೆ ನಿಮ್ಮ ಕರ್ಮಾನುಸಾರ ಹೇಗುಂಟು ಹಾಗೆ ಆಗ್ತದೆ. ಪ್ರಭುದ ಹೇಳಿದರೆ ಹೇಗೆ ನಾವು ಕಷ್ಟವನ್ನು ಕೇಳುವುದಿಲ್ಲವೋ ಅದೇ ರೀತಿ ನಾವು ಸುಖವನ್ನು ಕೇಳಬಾರ್ದಂತೆ. ಕೇಳದೆ ಕಷ್ಟ ಬರ್ತದೆ, ಸುಖ ಕೂಡ ಕೇಳದೆ ಬರ್ತದೆ. ಆದರೆ ನಾವು ಭಗವಂತ ಎಸ್ ಕೃಷ್ಣ, ಹೇಗೆ ಅಂದರೆ ನಮ್ಮ ಪ್ರೇಯರ್ ಯಾವಾಗಲೂ ಕೃಷ್ಣನನ್ನು ಪ್ಲೀಸ್ ಮಾಡಲಿಕ್ಕೆ ಇರಬೇಕು. ಆ ಪ್ರಜ್ಞೆಯಲ್ಲಿ ನಾವು ಇದ್ರೆ ಇದೆಲ್ಲ ಒಳ್ಳೇದಾಗ್ತದೆ. ಇದೆಲ್ಲ ಅಂದ್ರೆ ಮಗ ಕೂಡ ಇಂಟರ್ವ್ಯೂಲ್ಲಿ ಇದಾಗ್ತದೆ, ಯಾಕಂದ್ರೆ ಕೃಷ್ಣ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದಾನೆ. ನಾವು ಯಾವಾಗ ಕೃಷ್ಣನ ಯೋಚನೆಯಲ್ಲಿ ಇರ್ತೇವೆ, ಕೃಷ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ. ಕೃಷ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ. ಪ್ರಭುದೇವ ಕೃಷ್ಣ ಪರ್ಸನ್ ಅಂತ,
ಕೃಷ್ಣ ನಮ್ಮಗೆ ಪರ್ಸನ್, ಅವನಿಗೆ ಕೂಡ ಫೀಲಿಂಗ್ಸ್ ಉಂಟು. ಕೃಷ್ಣನ ಹೆಸರು ಭಾವಗ್ರಹಿ ಜನಾರ್ದನ. ಕೃಷ್ಣನಿಗೆ ನಮ್ಮ ಉಳಿದದ್ದು ಯಾವುದು ಬೇಡ ಅಂತೆ, ಅಂತಸ್ತು ಅದು ಇದು ಯಾವುದು ಬೇಡ. ಕೃಷ್ಣನಿಗೆ ಬೇಕಿರೋದು ನಮ್ಮ ಭಾವ. ಹಾಗಾಗಿ ನಾವು ಭಾವದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಿಬೇಕು. ಭಾವದಲ್ಲಿ ನಾವು ಪ್ರಾರ್ಥನೆ ಮಾಡಿ ಕಲಿಬೇಕಿದ್ರೆ ನಾವು ಭಕ್ತಿರಸಾಮದ ಸಿಂಧುವನ್ನು ತುಂಬಾ ಸೀರಿಯಸ್ ಆಗಿ ನಾವು ಸ್ಟಡಿ ಮಾಡಬೇಕು. ಯಾಕೆಂದ್ರೆ ಇದು ಇರುವಂಥದ್ದು ಅದಕ್ಕೆ ಭಕ್ತಿರಸ ಸಿಂಧು ಅಂದ್ರೆ ಟೋಟಲ್ ನಾವು ಹೇಗೆ ಶ್ರದ್ಧೆಯಿಂದ ನಾವು ಭಾವ ಸ್ಟೇಜ್ಗೆ ಹೇಗೆ ಬರುವಂಥದ್ದು, ಲಾಸ್ಟ್ಗೆ ಪ್ರೇಮ, ಅದಕ್ಕೆ ಹೇಗೆ ಬರುವಂಥದ್ದು, ಈ ಭಕ್ತಿರಸಾಮಸಿಂಧು ನಮಗೆ ಸಹಾಯ ಮಾಡ್ತದೆ. ಎಸ್, ಆದರೂ ಕೂಡ ಹೇಳ್ತೇನೆ, ಎಸ್ ನಿಮ್ಮ ಮಗನಿಗೆ ಎಸ್ ರಾಧಕವನ್ನು ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ, ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಎಸ್ ಲಕ್ಷ್ಮಿ ಡಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕರ್ಮನ ಬದಲಾಯಿಸ್ಕೋಬಹುದ ನಾವು? ನೋಡಿ ಹೇಗೆ ಆಗ್ತದೆ ಅಂದ್ರೆ, ಪ್ರಭುಪಾದ ಹೇಳ್ತಾರೆ ಈಗ ನಮ್ಮ ಹೊರೋಸ್ಕೋಪ್ ಅಂದ್ರೆ ನಮ್ಮ ಎಂತ ಹೇಳುವಂತದ್ದು, ಅದಕ್ಕೆ ಹೊರೋಸ್ಕೋಪ್ ಕನ್ನಡದಲ್ಲಿ ಎಂತ ಹೇಳುವಂತದ್ದು, ಭವಿಷ್ಯ, ಜ್ಯೋತಿಷ್ಯ. ಜ್ಯೋತಿಷ್ಯ ಅಲ್ಲ, ಹೊರೋಸ್ಕೋಪ್ಗೆ ಜಾತಕ, ಜಾತಕ ಅಲ್ಲ ಜಾತಕ, ಹೌದು ಜಾತಕ. ಹಾಗೆ ಈ ಹೊರೋಸ್ಕೋಪ್ ನಾವು ಹೇಗೆ ಮಾಡುವಂತದ್ದು, ಗ್ರಹಗಳು ಹೇಗೆ ಅದರ ಚಲನ ಪ್ರಕಾರ ನಾವು ಮಾಡುವಂತದ್ದು, ಹುಟ್ಟುವಾಗ ಈ ಗ್ರಹ ಇಲ್ಲಿದ್ರೆ ಈಗ ಹೀಗೆ ಆಗ್ತದೆ ಅಂತ ನಾವು ಹೇಳುವಂತದ್ದು. ಪ್ರಭುಪಾದ ಹೇಳುವಂತದ್ದು ಹೇಗೆ ಅಂದ್ರೆ, ಯಕ್ಷಕ್ಷುರೇಶ ಸವಿತ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿ ಅಶೇಷ ತೇಜ ಯಶಜ್ಞ ಭ್ರಮತಿ ಸಮೃತ ಕಾಲ ಚಕ್ರು ಗೋವಿಂದ ಮಾದಿ ಪುರುಷಂ ತಮಹಂ ಭಜನ್. ಅಂದ್ರೆ ಈ ಸೂರ್ಯ ಎಲ್ಲ ಗ್ರಹಗಳ ರಾಜ ಅಂತೆ, ಆದ್ರೆ ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡೆಂಟ್. ಹಾಗೆ ಪ್ರಭುಪಾದ ಹೇಳುವಂತದ್ದು ಕೃಷ್ಣ ಕ್ಯಾನ್ ಕಿಕ್ ಥೌಸಂಡ್ಸ್ ಆಫ್ ಪ್ಲಾನೆಟ್ಸ್ ಅಟ್ ಎ ಟೈಮ್, ಒಡಿಬೋದೊಂದು ಕಾಲಲ್ಲಿ ಈ ಗ್ರಹಗಳಿಗೆ. ಹಾಗಾಗಿ ಯಾವಾಗ ನಾವು ಕೃಷ್ಣನ ಸೇವೆಗೆ ಬರ್ತೇವೆ ನಮ್ದು ಎಂತ ಹೇಳೋದಂದ್ರೆ ಟೋಟಲ್ ಚೇಂಜ್ ಆಗ್ತದೆ. ಯಾಕಂದ್ರೆ ನಮಗೆ ಹೊರೋಸ್ಕೋಪ್ ಅಲ್ಲಿ ನಮ್ಗೆ ಎಲ್ಲ ಕೆಟ್ಟದಿರ್ತದೆ, ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಕೃಷ್ಣ ಎಲ್ಲ ಚೇಂಜ್ ಮಾಡ್ತಾನೆ, ಟೋಟಲ್ ಚೇಂಜ್ ಮಾಡ್ತಾನೆ. ಈಗ ಹೊರೋಸ್ಕೋಪ್ ನಾವು ಹೇಳ್ತಾನೆ ಇದರಲ್ಲಿ ಹೀಗೆ ಉಂಟು, ಆದ್ರೆ ಇವರಿಗೆ ಒಳ್ಳೇದಾಗಿದೆ. ಹೇಗೆ? ಯಾಕಂದ್ರೆ ಕೃಷ್ಣ ಟೋಟಲ್ ಚೇಂಜ್ ಮಾಡ್ತಾನೆ. ಕೃಷ್ಣ ಪ್ರಜ್ಞೆ ಬರುವುದಂದ್ರೆ ನಿಮ್ಮ ಒಳ್ಳೆ ಟೈಮ್ ಬಂದಿದೆ ಅಂತ ಅರ್ಥ. ಎಸ್ ಧನ್ಯವಾದ ಪ್ರಭುಜಿ, ಧನ್ಯವಾದ. ಎಸ್ ಹರೇ ಕೃಷ್ಣ. ಲಕ್ಷ್ಮೀ ಡಿ ಅವರೇ, ಹರೇ ಕೃಷ್ಣ. ಹಾ ಪ್ರಭುಜಿ, ನೀವಲ್ಲ, ನಿಮ್ಮ ಮನೆಗೆ ನಾನು ಬಂದಿದ್ದಲ್ಲ ಡಿಸೆಂಬರ್ ಅಲ್ಲಿ. ಹೌದು ಹೌದು ಪ್ರಭುಜಿ, ಹೌದು ನೆನಪಿದೆ ಪ್ರಭುಜಿ. ಭಾಗವತ ತಂದು ಕೊಟ್ಟಿದ್ದೆ ಅಲ್ಲ. ಹೌದು ಹೌದು ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ವಾಯ್ಸ್ ಅಲ್ಲಿ ಗೊತ್ತಾಯ್ತು. ಸರಿ ನೋಡಿ ಪ್ರಭುಜಿ, ನೀವು ಒಂದು ಎಲ್ಲೋ ಒಂದು ದಿನ ಕೇಳಿದ ವಾಯ್ಸ್ ನಿಮ್ಗೆ ಅಷ್ಟೊಂದು ಗುರುತಿದೆ ಪ್ರಭುಜಿ. ನನಗೆ ಗೊತ್ತಾಯ್ತು ಅಂದ್ರೆ ವಾಯ್ಸ್ ಅಲ್ಲಿ ಗೊತ್ತಾಯ್ತು ಕೇಳಿ. ಎಸ್ ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು ಪ್ರಭುಜಿ. ಎಸ್ ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್ ಸರಿ ಕೃಷ್ಣ. ಎಸ್ ಹರೇ ಕೃಷ್ಣ. ಶಾಂತ ರಂಗಸ್ವಾಮಿ. ಎಸ್ ಶಾಂತ ರಂಗಸ್ವಾಮಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಮನೆಗೆ ಭಾಗವತ ಬುಕ್ ಬಂದು ಶ್ರೀ ಕೃಷ್ಣನ ನಮ್ಮ ಮನೆಗೆ ಬಂದಂಗ ಆಯ್ತು ಲಕ್ಷ್ಮಿ ಮನೆಗೆ. ಬಹಳಷ್ಟು ಅನುಕೂಲಗಳಾಯ್ತು ಗುರುಜಿ. ಹೌದು, ಒಳ್ಳೇದಾಗ್ತದೆ ನೋಡಿ. ನಾನು ಡಿಸೆಂಬರ್ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದೆ, ಒಂದು 20-30 ಮನೆಗೆ ಹೋಗಿ ಕೊಟ್ಟಿದ್ದೇನೆ ಭಾಗವತ. ಹೌದು ಗುರುಜಿ. ಅಂದ್ರೆ ಭಾಗವತಂ ಬರೀ ಮನೆಗೆ ಬರುವುದು ಅಂದ್ರೆ ಸಾಕ್ಷಾತ್ ಕೃಷ್ಣ ಬರುವಂತದ್ದು ಮನೆಗೆ. ಕೃಷ್ಣ ಬೇರೆ ಅಲ್ಲ, ಭಾಗವತಂ ಬೇರೆ ಅಲ್ಲ. ಹೇಗೆ ಅಂದ್ರೆ, ಈಗ ಹೇಗೆ ಅಂದ್ರೆ ಭಾಗವತಂ ಇಂದ ಎಂತ ಆಗ್ತದೆ ಅಂದ್ರೆ, ಈಗ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ. ನಾವು ಭಾಗವತಂ ಕೇಳುದಂದ್ರೆ ಕೃಷ್ಣ ಕೂಡ, ನಾವು ಮಾತ್ರ ಕೇಳುದಲ್ಲ, ಕೃಷ್ಣ ಕೂಡ ಈಗ ಕೇಳ್ತಾ ಇರ್ತಾನೆ. ಅವನಿಗೆ ತುಂಬಾ ಇಷ್ಟ ಭಾಗವತ ಅಂದ್ರೆ. ಕೃಷ್ಣ ನನ್ನ ಗ್ಲೋರಿಫೈ ಮಾಡುದು ಯಾವುದು, ಈ 12 ಮಹಾಜನಗಳು, ಸ್ವಯಂಭೂ ನಾರದ ಶಂಭೋ ಕುಮಾರೋ ಕಪಿಲೋ ಮನು ಪ್ರಹ್ಲಾದ ಜನಕೋ ಭೀಷ್ಮ ಬಲಿರ್ವಯ ಸಖಿರ್ವಯಂ. ಅಂದ್ರೆ ಈ 12 ಮಹಾಜನಗಳು ಅವರು ಭಗವಂತನ ಗ್ಲೋರಿಫೈ ಮಾಡುವಂಥದ್ದು ಶುದ್ಧ ಭಕ್ತರು. ಹಾಗಾಗಿ ಕೃಷ್ಣನಿಗೆ ಅವನ ಗ್ಲೋರಿಫಿಕೇಶನ್ ಕೇಳಲಿಕ್ಕೆ ತುಂಬಾ ಇಷ್ಟ, ಹಾಗಾಗಿ ಅವ ಕೂಡ ಕೇಳ್ತಾನೆ. ಹಾಗೆ ಭಾಗವತ ಮನೆಗೆ ಬರುವುದಂದ್ರೆ ಕೃಷ್ಣ ಸ್ವತಃ ಬರುವಂಥದ್ದು. ಇದಕ್ಕಿಂತ ದೊಡ್ಡದು ಯಾವುದಿಲ್ಲ. ನೀವು ಯಾವುದೇ ದೊಡ್ಡ ಹೋಮ ಮಾಡಿ, ಅದು ಮಾಡಿ, ಇದು ಮಾಡಿ, ಪೂಜೆ ಮಾಡಿ, ಯಾವುದು ಪ್ರಯೋಜನ ಇಲ್ಲ. ಅಂದ್ರೆ ಉಂಟು, ಲಾಭ ಉಂಟು, ಇಲ್ಲ ಅಂತ ಹೇಳುದಲ್ಲ. ಆದ್ರೆ
ಭಾಗವತ ಮನೆಗೆ ಬರುವಂತದ್ದು ಅಂದ್ರೆ ನೀವೆಂತ ಸಾವಿರ ಅಶ್ವಮೇಧ ಯಾಗ ಮಾಡುದು ಕೂಡ ಅದಕ್ಕೆ ಸಮಾನ ಅಲ್ಲ. ಅಷ್ಟು ಪವರ್ಫುಲ್. ನಮ್ಗೆ ಗೊತ್ತಿಲ್ಲ, ಕೆಲವೊಮ್ಮೆ ಎಂತಾಗ್ತದೆ ನಾವು ಅದನ್ನ ಲೈಟ್ ಆಗಿ ತಗೊಳ್ತೇವೆ. ಇಲ್ಲ ಸರ್, ಭಾಗವತ ಮನೆಗೆ ಬರುವುದಂದ್ರೆ ಕೆಲಸ ಸ್ಟಾರ್ಟ್ ಆಗ್ತದೆ. ಕೃಷ್ಣ ಮಾಡ್ತಾನೆ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ, ಅಂದ್ರೆ ಭಕ್ತಿಯ ಕೆಲಸ ಸ್ಟಾರ್ಟ್ ಆಗ್ತದೆ ಮನೆಯಲ್ಲಿ. ಹಾಗಾಗಿ ತುಂಬಾ ಶುಭಕರ ಕೃಷ್ಣ ಅಂದ್ರೆ ಭಾಗವತಂ ಬರುವುದು. ಭಾಗವತಂ ಅಂದ್ರೆ ಆಸ್ ಗುಡ್ ಆಸ್ ಕೃಷ್ಣ. ಎಸ್ ಶಾಂತ ಅವರೇ, ಹರೇ ಕೃಷ್ಣ. ಧನ್ಯವಾದ ಗುರುಜಿ. ಧನ್ಯವಾದ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್ ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಎಸ್, ಯಾರು ಪ್ರಶ್ನೆ ಇಲ್ವಾ? ಹಾಗಾದ್ರೆ ನಾವು ಮುಕ್ತಾಯ ಮಾಡುವ.